शिरडि साई गुरुवे नमः, नित्य कायक शिवे नमः, सूर्यदेवा नमो नमः, संख्यशास्त्र शिवं नमः, संख्यशास्त्र शिवं नमः, शिरडि साई गुरुवे नमः, नित्य कायक शिवे नमः, सूर्यदेवा नमो नमः, संख्यशास्त्र शिवं नमः, संख्यशास्त्र शिवं नमः। ಅದೃಷ್ಟ ಕನ್ನಡಿ ನೋಡಿ ಮಾಡುವುದೆಲ್ಲವೂ ಮೋಡಿ, ಭಾಗ್ಯದ ಬಾಗಿಲು ತೆರೆಯೋ ಕಾಲವು ಬಂದಿದೆ ನೋಡಿ. ಏಳು ಬೀಳಲ್ಲು ನಡೆಯೋದೆ ಜೀವನ, ಬದುಕು ಏನೆಂದು ತಿಳಿಯೋಣ ಈ ದಿನ. ಏಳು ಬೀಳಲ್ಲು ನಡೆಯೋದೆ ಜೀವನ, ಬದುಕು ಏನೆಂದು ತಿಳಿಯೋಣ ಈ ದಿನ. ತಡಮಾಡಬೇಡಿ ಚಿಂತೆ ಹೊರದೂಡಿ, ತಡಮಾಡಬೇಡಿ ಚಿಂತೆ ಹೊರದೂಡಿ. ಈ ಅದೃಷ್ಟ ಬೆನ್ನ ಹಿಂದೆ ಇದ್ರು ಚಿಂತೆ ಯಾಕೆ ಸುಮ್ಮನೆ. ಅದೃಷ್ಟ ಕನ್ನಡಿ ನೋಡಿ ಮಾಡುವುದೆಲ್ಲವೂ ಮೋಡಿ, ಭಾಗ್ಯದ ಬಾಗಿಲು ತೆರೆಯೋ ಕಾಲವು ಬಂದಿದೆ ನೋಡಿ. ನಮಸ್ಕಾರ ವೀಕ್ಷಕರೇ, ಕಾಲದ ಆಗುಹೋಗುಗಳ ಬಗ್ಗೆ ತಿಳಿಸಿಕೊಡುವ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಕಾಲಜ್ಞಾನಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪ್ರಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ವಾಸ್ತುಶಾಸ್ತ್ರಜ್ಞರೂ ಆದಂತಹ ಶ್ರೀ ಆದಿತ್ಯ ನಾರಾಯಣ ಗುರುಜಿಯವರನ್ನ ಮುದ್ದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಸ್ವಾಗತ ಗುರುಜಿ. ಎಲ್ಲ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಬ್ಲ್ಯಾಕ್ ಟರ್ಮಲಿನ್ ನೀವು ತಗೊಂಬಂದಿದ್ರೆ ಇಲ್ಲಿ ಕಾರ್ಯಕ್ರಮಕ್ಕೂ ಕೂಡ, ಅದನ್ನ ವೀಕ್ಷಕರಿಗೂ ಕೂಡ ತೋರಿಸಿ. ಹಾಗೆ ಏನಿದು ಬ್ಲ್ಯಾಕ್ ಟರ್ಮಲಿನ್ ಅನ್ನೋದು, ಇದರಿಂದ ಏನ್ ಪ್ರಯೋಜನ ಅನ್ನೋದನ್ನ ತಿಳಿಸಿ ಗುರುಜಿ. ನೋಡಿ, ವಿಶೇಷವಾಗಿ ಮಾನವನ ಜೀವನದಲ್ಲಿ ಬರ್ತಕ್ಕಂಥ ಹಲವಾರು ಸಮಸ್ಯೆಗಳಲ್ಲಿ ಒಂದು ಸಮಸ್ಯೆ ಅಂತಂತಂದ್ರೆ, ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಇದನ್ನು ಅನುಭವಿಸ್ತೀರ. ಯಾಕಂದ್ರೆ ಜೀವನ ಅಂತ ತಗೊಂಡಾಗ, ಆ ಜೀವನದ ಏಳಿಗೆ ಯಶಸ್ಸು ಅಂತ ತಗೊಂಡಾಗ, ಆ ಯಶಸ್ಸು ಏಳಿಗೆ ಮೇಲೆ ವ್ಯಕ್ತಿತ್ವದ ಮೇಲೆ ಒಂದು ನಾಲ್ಕು ಜನ ದೃಷ್ಟಿ ಇದ್ದೇ ಇರ್ತದೆ. ಆ ದೃಷ್ಟಿ ಕೆಲವರು ಸಂತೋಷ ಪಡ್ತಕ್ಕಂಥ ದೃಷ್ಟಿಯನ್ನು ಬೀರ್ಬೋದು. ಕೆಲವರು ಏನ್ ಮಾಡ್ತಾರೆ, ಅಯ್ಯೋಯ್ಯೋ ಇಷ್ಟು ಬೇಗ ಬೆಳೆದ್ಬಿಟ್ನ, ಇಷ್ಟು ಬೇಗ ಆಗ್ಬಿಟ್ನ, ಇವನ್ ಹೆಂಗ್ ಬಂದ, ಇವನ್ ಹೆಂಗ್ ಬಂತು ದುಡ್ಡು, ಇವನ್ ಹೆಂಗ್ ದಿನ ಅಭಿವೃದ್ಧಿ ಅಂತ ಇದ್ದಾನೆ, ಹಾಗೆ ಹೀಗೆ ಅಂತೇಳಿ ಒಳಗಡೆನೇ ಜಲಸನ ಪಡ್ತಾರೆ, ಹೊಟ್ಟೆವರಿನ ಪಡ್ತಾರೆ, ದೃಷ್ಟಿ ಕೆಟ್ಟ ದೃಷ್ಟಿಯನ್ನು ಹಾಕ್ತಾರೆ. ಇವೆಲ್ಲ ವಾತಾವರಣದಲ್ಲಿ ಬರ್ತಕ್ಕಂಥ ನೆಗೆಟಿವ್ ಮತ್ತೆ ಪಾಸಿಟಿವ್ ಅಂತಕ್ಕಂಥ ದೃಷ್ಟಿ. ಈ ದೃಷ್ಟಿ ಯಾವಾಗ ವ್ಯಕ್ತಿಯ ಮೇಲೆ ಮಾರಕವಾಗಿ ಪರಿಣಾಮ ಕೆಲಸ ಮಾಡ್ತದೆ, ಅದು ಮತ್ತೊಂದು ಭಾಗವಾಗಿ ಕೆಲಸ ಮಾಡ್ತಕ್ಕಂಥದ್ದು ಒಂದು ಮೇಜರ್ ಸಮಸ್ಯೆ ಅಂದರೆ ಈ ವಾಮಾಚಾರ. ಸಿ, ನಮ್ಮ ಜೊತೆನೇ ಇದ್ದುಕೊಂಡು ನಮ್ಮ ಏಳಿಗೆನ ಸಹಿಸಿರ್ತಕ್ಕಂಥ ಎಷ್ಟೋ ಜನ ಇವತ್ತು ಇಂತಹ ಒಂದು ಕೃತ್ಯಗಳಲ್ಲಿ ತೊಡಗಿಸ್ಕೊಂಡು ಒಬ್ಬರನ್ನ ಹಾಳು ಮಾಡೋದಕ್ಕೋಸ್ಕರ ಇವತ್ತು ಭಾಳ ಜನ ಈ ಒಂದು ಕಾರ್ಯದಲ್ಲಿ, ಈ ಒಂದು ದಂಧೆಯಲ್ಲಿ ತೊಡಗಿಕೊಂಡಿದ್ದಾರೆ. ಒಂದು ಸಣ್ಣ ಕ್ವಾರ್ಟರ್ ಬಾಟ್ಲಿಂದ ಹಿಡಿದು ಲಕ್ಷಾಂತರ ಕೋಟ್ಯಾಂತರವರೆಗೂ ಇದು ದಂಧೆ ನಡೀತಾ ಇದೆ. ಇವತ್ತು ದೈವಶಕ್ತಿ ಇರೋದು ಎಷ್ಟು ಸತ್ಯವೋ, ದುಷ್ಟಶಕ್ತಿ ಇರೋದು ಅಷ್ಟು ಸತ್ಯ. ದೈವಶಕ್ತಿಯನ್ನು ಕೂಡ ದುಷ್ಟಶಕ್ತಿಯಿಂದ ಮುಗಿಸ್ತಕ್ಕಂಥ ಎಷ್ಟೋ ಕಾರ್ಯಗಳು ಇವತ್ತು ನಡೀತಾ ಇದೆ. ಅದು ನಿಮ್ಮ ಅನುಭವಕ್ಕೂ ಬಂದಿರ್ತದೆ. ನೋಡಿ, ಇವತ್ತು ನಾಲ್ಕನೇ ಸಂಖ್ಯೆ, ಯಾರ ಜಾತಕದಲ್ಲಿ ಈ ರಾಹುಕೇತುವಿನ ಪ್ರಬಲವಾಗಿರತಕ್ಕಂಥ ಮಾರಕ ದೋಷ ಇರ್ತದೆ, ಯಾರ ಜಾತಕದಲ್ಲಿ ಈ ಚಂದ್ರ ಮಂಗಳನ ಮಾರಕವಾಗಿರತಕ್ಕಂಥ ದೋಷ ಇರ್ತದೆ, ಇವರು ಯಾವುದೇ ಆ ಜೀವನದ ಹಂತದಲ್ಲಿ ಒಂದಲ್ಲ ಒಂದಂತಲ್ಲಿ ಮೇಲೆ ಬಂದಂಥ ಪಕ್ಷದಲ್ಲಿ ಅವರ ಜೊತೆನೇ ಇರತಕ್ಕಂಥ ವ್ಯಕ್ತಿಗಳು, ಅದು ಸ್ತ್ರೀಯರಾಗಿರ್ಬೋದು, ಪುರುಷರಾಗಿರ್ಬೋದು, ರಕ್ತ ಸಂಬಂಧ ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಬಂಧುಗಳಾಗಿರ್ಬೋದು, ದೂರ ಸಂಬಂಧ ಆಗಿರ್ಬೋದು, ಜೊತೆಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಅವರಿಗೆ ಒಂದು ಅಪ್ರೋಚ್ ಆಗ್ತದೆ. ನಾನು ಆಗಲೇ ಹೇಳಿದಂಥ ಮನಸ್ಥಿತಿ, ದಿನ ದಿನ ಅಭಿವೃದ್ಧಿ ಆಗ್ತಾ ಇದ್ದಲ್ಲ, ನಾನು ಹೀಗೆ ಇದ್ದೀನಲ್ವಾ, ಏನಾರು ಮಾಡಿ ಅವನ್ನ ಹಾಳು ಮಾಡಬೇಕು ಅಂತೇಳಿ ಏನು ಮಾಡ್ತಾರೆ ಅಂದರೆ ವಾಮಾಚಾರಗಳನ್ನು ಮಾಡಿಸ್ಬಿಡ್ತಾರೆ. ಈ ದೋಷ ಇರತಕ್ಕಂಥವ್ರಿಗೆ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ರಾಹು ಮತ್ತು ಕೇತು, ಚಂದ್ರ ಮತ್ತು ಮಂಗಳ ಮತ್ತು ಶನಿ, ಯಾರ ಜಾತಕದಲ್ಲಿ ಮಾರಕವಾಗಿದ್ದಾನೆ, ಇವರು ಜೀವನದಲ್ಲಿ ಒಂದಲ್ಲ ಒಂದು ಟೈಮ್ನಲ್ಲಿ ಈ ಒಂದು ವಾಮಾಚಾರಕ್ಕೆ ಬಲಿ ಆಗಲೇಬೇಕು. ಇದನ್ನು ನಾವು ಇನ್ಫ್ಲೇಸ್ ಅಂತ ಹೇಳ್ತೀವಿ. ಈಗಾಗಲೇ ಹೇಳಿದೆ, ನಮ್ಮ ಸುತ್ತ ದೇಹ ಸುತ್ತ ಋಣಾತ್ಮಕ ಶಕ್ತಿಗಳ ಪ್ರಭಾವಳಿ ಇರುತ್ತೆ. ನಮ್ಮ ದೇಹ ಸುತ್ತ
ಪಾಸಿಟಿವ್ ಆಗಿರತಕ್ಕಂತ ಧನಾತ್ಮಕ ಶಕ್ತಿ ಇರತಕ್ಕಂತ ಪ್ರಭಾವ ಇರುತ್ತದೆ ಧನಾತ್ಮಕ ಶಕ್ತಿ ಪ್ರಭಾವ ಇದ್ದಾಗ ಯಾವ ಶಕ್ತಿಗಳು ಏನು ಮಾಡಲಿಕ್ಕೆ ಆಗಲ್ಲ ಯಾವುದೇ ದುಷ್ಟ ಶಕ್ತಿ ಯಾವುದೇ ಒಂದು ಬಾಣವನ್ನು ಕಳಿಸಲಿ ಏನು ಬಂತಟ್ಟಲ್ಲ ಆದರೆ ಈ ರಾಹು ಕೇತುವಿನ ಚಂದ್ರ ಮಂಗಳ ಮತ್ತೆ ಶನಿಯ ಒಂದು ನೀಚ ಕರ್ಮದ ಒಂದು ಪ್ರಭಾವಳಿಯನ್ನು ಇತ್ತು ಅಂದ್ರೆ ಆ ಋಣಾತ್ಮಕ ಶಕ್ತಿ ಇತ್ತು ಅಂದಾಗ ಒಂದು ನಿಂಬೆಣ್ಣಿನಿಂದ ಮಂತ್ರಿಸಿ ಬಿಡತಕ್ಕಂತ ಒಂದು ಬಾಣ ನಿಮಗೆ ನೇರವಾಗಿ ತಟ್ಟುತ್ತೆ ನೀವು ಅದರಿಂದ ಸಮಸ್ಯೆಗಳ ಸುಳಿಮ ಸಿಕ್ಕಾಕೊಳ್ತೀರಾ ಇಲ್ಲಿ ಈ ರೀತಿಯಾಗಿರತಕ್ಕಂತ ಪ್ರಕ್ರಿಯೆಗಳಿಗೆ ಯಾರು ಒಳಗಾಗ್ತೀರಾ ನಿಮಗೆ ಗೊತ್ತೇ ಆಗೋದಿಲ್ಲ ಇವತ್ತು ಶಾಸ್ತ್ರ ಸಂಪ್ರದಾಯ ಅಂತ ಕೊಂಡಾಗ ಒಂದರಿಂದ ಒಂದಕ್ಕೆ ವ್ಯತ್ಯಾಸಗಳು ಆಗ್ತಾ ಹೋಗ್ತದೆ ಇದನ್ನ ಹುಡುಕುವಿಕೆಯಲ್ಲಿ ಎಷ್ಟು ಜನ ಇವತ್ತು ಅಲಿತಾ ಇರ್ತಾರೆ ಒಬ್ಬರಿಂದ ಒಬ್ಬರು ಒಬ್ಬರಿಂದ ಒಬ್ಬರಿಗೆ ಈ ದೇವಸ್ಥಾನ ಅದು ಇದು ಹೋಗ್ತಾನೆ ಇರ್ತಾರೆ ನಮ್ಮ ಅಲವಾರು ಕಾರ್ಯಕ್ರಮಗಳು ಹೇಳ್ತಕ್ಕಂತ ಒಂದು ಮಾಹಿತಿ ಏನಪ್ಪಾ ಅಂತಂದ್ರೆ ಒಂದು ಜನ್ಮ ದೋಷ ಅಂತ ಕೊಂಡಾಗ ಅದು ಯಾವ ಗ್ರಹ ನಕ್ಷತ್ರದಿಂದ ಅದು ಉತ್ಪತ್ತಿ ಆಗ್ತಿದೆ ಆ ಉತ್ಪತ್ತಿ ನಿಖರವಾಗಿ ಕಂಡುಹಿಡಿದಾಗ ಮಾತ್ರನೇ ಅದಕ್ಕೆ ಬೇಕಾದಂತ ಒಂದು ಮಾಹಿತಿ ತಿಳ್ಕೊಂಡು ಅದಕ್ಕೆ ಬೇಕಾದಂತ ನಿಖರವಾಗಿರತಕ್ಕಂತ ಪರಿಹಾರ ಮಾಡ್ಕೊಂಡಾಗ ಆ ಸಮಸ್ಯೆ ನಿವಾರಣೆ ಆಗ್ತದೆ ಇದು ಸತ್ಯ ಗೋಚರ ಇದು ಆದರೆ ವಾಮಚರ ಅಂತಕಂತ ವಿಷಯದಲ್ಲಿ ನಾನಾ ರೀತಿಯಾದ ಬಗೆಗಳಿಗೆ ಪ್ರಯೋಗಗಳನ್ನು ಮಾಡ್ತಾರೆ ಆ ಪ್ರಯೋಗಗಳು ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ತಟ್ಟಿ ಮಾನಸಿಕವಾಗಿ ಶಾರೀರಿಕವಾಗಿ ಆರ್ಥಿಕವಾಗಿ ಸಾಂಸಾರಿಕವಾಗಿ ದುರ್ಲಭವಾಗಿ ನೀವು ಸಮಸ್ಯೆ ಸುಳಿಸಿಕಾಕೊಂಡ್ರೆ ನೀವು ಹುಡುಕಾಟ ಶುರು ಮಾಡ್ತೀರಾ ಯಾವ ತರ ಆಗಿದೆ ಏನಾಗಿದೆ ಅಂತ ನಿಮಗೆ ಗೊತ್ತೇ ಆಗೋದಿಲ್ಲ ಆಗ ಇದರಲ್ಲೂ ಕೂಡ ನೀವು ಹುಡುಕಾಟ ಮಾಡಬೇಕು ಯಾವ ರೀತಿ ಆಗಿದೆ ಏನಾಗಿದೆ ಇದಕ್ಕೆ ಪರಿಹಾರ ಏನು ಈ ಒಂದು ದುಷ್ಟ ಶಕ್ತಿಯ ಪ್ರಯೋಗಕ್ಕೆ ಯಾವ ದೈವ ಶಕ್ತಿ ಅಳವಡಿಸಿಕೊಳ್ಳಬೇಕು ಅನ್ನೋದ ಬಗ್ಗೆ ನೀವು ಮಾಹಿತಿ ತಕೊಂಡಾಗ್ಲೇನೆ ಆ ಒಂದು ದುಷ್ಟ ಶಕ್ತಿ ಪ್ರಭಾವನ ಆಗಿರತಕ್ಕಂತ ಈ ಕೃತಿಮ ದೋಷಗಳು ಏನಾಗುತ್ತೆ ನಿವಾರಣೆ ಮಾಡ್ಕೊಳ್ಳಕ್ಕೆ ಸಾಧ್ಯ ಎಲ್ಲಾ ಕೃತಿಮ ದೋಷಗಳಿಗೆ ಎಲ್ಲಾ ಪೂಜೆಗಳನ್ನು ಮಾಡಿದ ಪ್ರಯೋಜನ ಆಗೋದಿಲ್ಲ ನೆನಪಿಟ್ಕೊಳ್ಳಿ ಒಬ್ಬೊಬ್ಬನಿಗೂ ಒಂದು ದೈವ ಆಳ್ತಿರ್ತದೆ ಅದು ಕುಲ ದೈವ ಆಗಿರಬಹುದು ಮನತನ ದೈವ ಆಗಿರಬಹುದು ಯಾವುದಾದರೂ ಆಗಿರಬಹುದು ಆ ದೈವಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನು ತಿಳ್ಕೊಂಡಿದ್ದಾಗಲೇ ಮಾತ್ರನೇ ನೀವು ನಿಮ್ಮ ಸಮಸ್ಯೆ ಮೂಲ ಆಳ ಅಳತೆ ಮಾಡ್ಕೊಂಡು ಅದಕ್ಕೆ ಬೇಕಾದಂತ ಪರಿಹಾರಕ್ಕೆ ಮಾಡ್ಕೊಂಡಾಗ ಅದು ಶಮನ ಆಗ್ತಕ್ಕಂಥದ್ದು ಅಂದರೆ ನಿವಾರಣೆ ಆಗ್ತಕ್ಕಂಥದ್ದು ಇಲ್ಲಿ ವಿಶೇಷವಾಗಿ ಈ ರೀತಿ ನಾನಾ ರೀತಿಯಾದ ಬಾಧೆಗಳು ಮತ್ತೆ 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 ಆ ಪ್ರಯೋಗಕ್ಕೆ ಒಳಗಾಗ್ತಕ್ಕಂಥದ್ದು ಮತ್ತೆ ಮತ್ತೆ ಆ ಒಂದು ಸಮಸ್ಯೆಗೆ ಒಳಗಾಗ್ತಕ್ಕಂಥದ್ದು ನರಳತಕ್ಕಿರತಕ್ಕಂಥದ್ದು ಶಾರೀರಿಕವಾಗಿ ರೋಗ ಬಾಧೆಗಳು ಸಾಂಸಾರಿಕವಾಗಿರ್ತಕ್ಕಂಥ ದಾಂಪತ್ಯ ವಿಚ್ಛೇದನಗಳು ಏನು ಸಂಬಂಧಗಳ ವಿಚ್ಛೇದನಗಳು ಏನು ಆರ್ಥಿಕವಾಗಿರ್ತಕ್ಕಂಥ ಹಿನ್ನಡೆ ಆರ್ಥಿಕವಾಗಿರುವಂಥ ನಷ್ಟ ವ್ಯಾಪಾರದಲ್ಲಿ ನಷ್ಟ ಹಾಗೆ ಹೀಗೆ ಅದು ಇದು ನಾನಾ ರೀತಿಯಾಗಿರ್ತಕ್ಕಂಥ ಬಾಧೆಗಳನ್ನು ಅನುಭವಿಸಿದ್ರು ಕೂಡ ಇದು ಗ್ರಹ ಸ್ಥಿತಿಗಳಿಂದ ಆಗಿದೆಯಾ ಅಥವಾ ಈ ರೀತಿಯಾದ ಕೃತಿಮ ದೋಷಗಳನ್ನು ಆಗಿದೆಯಾ ಅಂತಕ್ಕಂಥದ್ದು ಗೊತ್ತೇ ಆಗೋದಿಲ್ಲ ಇವತ್ತು ನಾವೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮನ್ನು ಕೂಡ ಬಿಡೋದಿಲ್ಲ ನಮ್ಮನ್ನು ತುಳಿದು ಹಾಳು ಮಾಡೋದಕ್ಕೆ ನೂರಾರು ಜನ ಈ ಒಂದು ಪ್ರಗತಿಯ ಹುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳೇ ಭಾಳಷ್ಟು ಪ್ರಯತ್ನ ಪಡ್ತಿದ್ದಾರೆ ಆ ಪ್ರಯತ್ನ ಪಡ್ತಕ್ಕಂಥವ್ರೆಲ್ಲ ಹಾಳಾಗೋಗಿದ್ದು ನೀವು ನೋಡ್ತಾ ಇದ್ದೀರಾ ಆಯ್ತಾ ಯಾರೇನು ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಒಂದು ದೇವತಾ ಅನುಷ್ಠಾನ ಅಂತಕ್ಕಂಥದ್ದು ನಾವು ಫಾಲೋಅಪ್ ಮಾಡ್ತಿದ್ದಾಗ ಯಾವುದೇ ಬಾಣಗಳು ಯಾವುದೇ ಕೃತಿಮ ಬಾಣಗಳು ತಾಗೋದಿಲ್ಲ ಸಿ ಆದರೆ ನಾವು ಒಂದು ಅನುಷ್ಠಾನದಲ್ಲಿ ಇರ್ತೀವಿ ಅದಕ್ಕೊಂದು ಶಕ್ತಿ ಇರ್ತದೆ ಅದು ಬ್ಯಾಕ್ಗ್ರೌಂಡಲ್ಲಿ ಯಾವುದೋ ಒಂದು ಪೂರಕವಾಗಿ ಕೆಲಸ ಮಾಡ್ತಿರ್ತದೆ ಆದರೆ ಸಾಮಾನ್ಯ ಜನರು ಹಿಡಿದು ಮಧ್ಯಮರಿಂದ ಇದನ್ನು ಹೊರತುಪಡಿಸಿ ಬೇರೆ ಇರತಕ್ಕಂಥ ವ್ಯಕ್ತಿತ್ವಗಳಿಗೆ ಈ ಥರ ಯಾವುದಾದ್ರೂ ಒಂದು ಉನ್ನತಿ ಆಗ್ತಿತ್ತು ಅಂತಂದಾಗ ಈ ದ್ವೇಷ ಅಸೂಯೆ ಅಥವಾ ಈ ದೃಷ್ಟಿ ಇಲ್ಲೆಲ್ಲದರಿಂದ ಕೂಡ ಏನಾದರೂ ಮಾರಕವಾಗಿ ಸಮಸ್ಯೆ ಆಯಿತು ಅಂದಾಗ ನಿಮಗೆ ತಿಳ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಭಾಳ ಜನಕ್ಕೆ ಟೈಮ್ ತುಂಬ ಚೆನ್ನಾಗಿದೆ ಗಳಿಗೆ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಏನೂ ಸಮಸ್ಯೆ ಇಲ್ಲ ಗ್ರಹಸ್ಥಿತಿಗಳೆಲ್ಲ ತುಂಬ ಚೆನ್ನಾಗಿದೆ ಆದರೂ ಕೂಡ ನಿನಗೆ ಯಾಕೆ ಈ ಥರ ಸಮಸ್ಯೆ ಆಗ್ತಿದೆ ಅಂತಕ್ಕಂಥಗೆ ಗಲಿಬಿಲಿ ಗೊಂದಲ ಇದ್ದೇ ಇರ್ತದೆ ಅದೇ ರೀತಿ ಇದು ಒಂದು ವರ್ಗ ಆಯಿತು ಏನೋ ನಿಖರವಾಗಿ ಆಗಿ ತೊಂದರೆಗಳನ್ನು ಒಳಪಟ್ಟು ಅನುಭವಿಸ್ತಿದ್ದಾಗ ಒಂದು ವರ್ಗ ಅದೇ ರೀತಿ ಏನನ್ನೂ ಇಲ್ಲದೆ ಯಾವುದೂ ಇಲ್ಲದೆ ಏನೂ ಮಾಡೋಕ್ಕಾಗದೆ ಇಲ್ಲಿ ವಿಶೇಷವಾಗಿ ಈ ಒಂದು ವಿಚಾರದಲ್ಲಿ ಒಂದು ಗೊಂದಲ ಇರ್ತದೆ ಏನೋ ಏನಾದರೂ ಸಮಸ್ಯೆ ಬಂದಾಗ ಆ ಸಮಸ್ಯೆ ಮೂಲ ಕಂಡುಹಿಡಿಯೋದಕ್ಕೆ ಆಗದೇ ಇರತಕ್ಕಂಥ ವ್ಯಕ್ತಿಗಳು ಏನು ಮಾಡ್ತಾರೆ ನಿನಗೆ ಓ ಮಾಟ ಆಗಿದೆ ನಿನಗೆ ವಾಮಾಚಾರ ಆಗಿದೆ ಕೃತಿಮ ಆಗಿದೆ ಅದಾಗಿದೆ ಅಂತೇಳಿ ಹುಳ ಬಿಡ್ತಾನೆ ಇರ್ತಾರೆ ಇವತ್ತು 90% ಜನ ಏನಾದ್ರು ಸಮಸ್ಯೆ ಬಂದಾಗ ಏನು ಮಾಡ್ತಾರೆ ಓ ನನಗೆ ಯಾರು ಏನೋ ಮಾಡಿಸ್ಬಿಟ್ಟಿದ್ದಾರೆ ನನಗೆ ಅದೇ ಮನಸ್ಸಲ್ಲಿ ಕೊರಿತಾ ಇದೆ ಅಂತಕ್ಕಂಥ ಒಂದು ಗೊಂದಲಮಯವಾಗಿರ್ತಕ್ಕಂಥ ಒಂದು ವರ್ಗ ಇದ್ದಾರೆ ಅವ್ರು ನೀವೇನೇ ತಿಪ್ಪಲಾಗಿ ಹಾಕಿದ್ರು ಕೂಡ ಇದರಿಂದ ಅವ್ರು ಹೊರಗಡೆ ಬರೋದೇ ಇಲ್ಲ ಒಂಥರ ಸೈಕಾಲಜಿ ಎಫೆಕ್ಟ್ ಆಗೋಗಿರ್ತದೆ ಕೆಲವ್ರಿಗೆ ಆಗಿರುತ್ತೆ ಕೆಲವ್ರಿಗೆ ಆಗಿರೋದಿಲ್ಲ ಸಿ ಇಂಥ ಸಂದರ್ಭದಲ್ಲೂ ಕೂಡ ನಿಮಗೆ ಆಗಿದೆಯಾ ಆಗಿಲ್ವಾ ಅಂತಕ್ಕಂಥ ತಿಳ್ಕೊಳ್ಬೇಕು ಅಂತಂದಾಗ ಅದಕ್ಕೆ ಮಾರ್ಗದರ್ಶನ ಏನು ಇದು ಆಗಿದೆಯಾ ಆಗಿಲ್ವಾ ಆಗಿದ್ರೆ ಅದರ ಪರಿಣಾಮಗಳೇನು ಸರಿ ಆಗ್ತಾ ಇಲ್ಲ ಅಂತಂದಾಗ ಅದರ ಪರಿಣಾಮಗಳೇನು ಇವು ಎರಡನ್ನೂ ಕೂಡ ಭಾಳ ಸ್ಪಷ್ಟವಾಗಿ ತಿಳ್ಕೊಳ್ಳೋದಕ್ಕೆ ಒಂದು ಅಸ್ತ್ರ ಇದೆ ಈ ಅಸ್ತ್ರ ನೀವು ತಿಳ್ಕೊಂಡಿಲ್ಲ ಅಂತಂದಾಗ ನೀವು ಎಲ್ಲೆಲ್ಲೋ ಹೋಗ್ತಾಗ ಏನು ಮಾಡ್ತಾರೆ ಈ ಅರ್ಧಮರ್ ತಿಳ್ಕೊಂಡಿರ್ತಕ್ಕಂಥವ್ರು ಇದನ್ನೇ ಎನ್ಕ್ಯಾಶ್ ಮಾಡ್ಕೊಂಡ್ಬಿಡ್ತಾರೆ
ನಿಮಗೆ ಏನಾದರೂ ಸಮಸ್ಯೆ ಅಂತಂದಾಗ ಸುಮ್ಮನೆ 100 ಜನ ಹೇಳಿಬಿಡ್ತಾರೆ ಆ ನಿಮ್ಮ ಅಮ್ಮ ಮಾಡಿಸಿದರೆ ನಿಮ್ಮ ಅತ್ತೆ ಮಾಡಿಸಿದರೆ ನಿಮ್ಮ ಸ್ನೇಹಿತೆ ಮಾಡಿಸಿದಳೆ ನಿಮ್ಮ ಗಂಡನೇ ನಿಮ್ಮ ಮಾಡಿಸ್ಬಿಟ್ಟಿದ್ದಾನೆ ನಿಮ್ಮ ಹೆಂಡತಿ ನಿಮ್ಮ ಮಾಡಿಸ್ಬಿಟ್ಟಿದ್ದಾಳೆ ಹಾಗೆ ಹೀಗೆ ಅಂತ ಹೇಳಿ ಆಕಿ ಅದರಿಂದ ಏನೋ ಒಂದಷ್ಟು ಎನ್ಕ್ಯಾಶ್ ಮಾಡ್ಕೊಂಡು ಅದನ್ನ ದುರುಪಯೋಗ ಪಡಿಸಿಕೊಳ್ಳತಕ್ಕಂತ ನಾನಾ ರೀತಿಯ ಜನಗಳು ಇವತ್ತು ಇದ್ದಾರೆ ಈ ಒಂದು ಶಾಸ್ತ್ರ ದಂಧೆನಲ್ಲಿ ಅದು ಬಹಳ ಜನಕ್ಕೆ ಅನುಭವ ಆಗಿರ್ತದೆ ಈ ರೀತಿ ಮೋಸ ಹೋಗತಕ್ಕಂತ ಎಷ್ಟೋ ಜನ ತಮ್ಮ ಸಮಸ್ಯೆಗಳ ಮೂಲ ಅರ್ಥ ಮಾಡ್ಕೊಳ್ಳದೆ ನಾನು ಅದು ಮಾಡಿದೆ ಇದು ಮಾಡಿದೆ ಅದನ್ನ ಸರಿ ಮಾಡ್ಕೊಂಡೆ ಆದರೂ ನನಗೆ ಏನೂ ಆಗಲಿಲ್ಲ ಅಂತಕಂತ ವರ್ಗ ಇದ್ದರೂ ಕೂಡ ಅವರ ತಲೆಯಲ್ಲಿ ಕೊರಿತನೇ ಇರ್ತೈತೆ ಹೌದು ನಾನು ಮಾಡಿರತಕ್ಕಂತದಕ್ಕೆ ಮಾಡಿರತಕ್ಕಂತ ಪರಿಹಾರಗಳಿಗೆ ಸೂಟಬಲ್ ಆಗಲಿಲ್ಲ ಆ ಸೂಟಬಲ್ ಆಗದಿರೋದ್ರಿಂದ ನಾನು ಮತ್ತಷ್ಟು ಮಗದಷ್ಟು ಸಮಸ್ಯೆ ಒಳಗಾಗ್ತಿದ್ದೀನಿ ಏನಪ್ಪ ಮಾಡೋದು ಅಂತ ಹೇಳಿ ಇದನ್ನೇ ದೊಡ್ಡ ಇದು ಶುರು ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಅದು ಅಲಿಯೋದು ಇದು ಅಲಿಯೋದು ಈ ರೀತಿ ನಾನಾ ರೀತಿಯಾಗಿ ಅಲಿತಾ ಇರ್ತಾರೆ ಆದರೆ ಅದು ಆಗಿರೋದಿಲ್ಲ ಇದನ್ನ ಕಂಡಿಡಿತಕ್ಕಂತ ಬಗೆ ಹೇಗೆ ನಾವು ಯಾವುದೇ ಅಂತ ಒಂದು ವಿಚಾರವನ್ನ ಪೂರ್ಣವಾಗಿ ಮನಗಂಡು ಆ ವಿಚಾರಕ್ಕೆ ಅದು ಸಂಬಂಧಪಟ್ಟಿದೆಯಾ ಇಲ್ವಾ ಅಂತಕಂತನ್ನ ಮೊದಲೇ ತಿಳ್ಕೊಳ್ಳತಕ್ಕಂತದ್ದು ಬೇಸಿಕ್ ನಾಲೆಡ್ಜ್ ಅಂತ ಆಗಾಗ ಹೇಳ್ತಾ ಇರ್ತೀನಿ ನಾನು ಶಾಸ್ತ್ರ ಅಂತಂದಾಗ ಪ್ರತಿಯೊಂದು ನಿಮಗೆ ತಿಳಿಸ್ಕೊಳ್ತಾ ಬರ್ತದೆ ನಾನು ಅದಕ್ಕೆ ಹೇಳೋದು ನಿಮ್ಮ ಜೀವನದಲ್ಲಿ ಏನೇ ಒಂದು ನಡೆದರೂ ಕೂಡ ಅದಕ್ಕೆಲ್ಲ ಮೂಲ ಕಾರಣ ಗ್ರಹಗತಿಗಳೇ ಆ ಗ್ರಹಗತಿಗಳೇ ಒಳ್ಳೆದನ್ನು ಮಾಡ್ತದೆ ಕೆಟ್ಟದನ್ನು ಮಾಡ್ತದೆ ಅದೋಗತಿ ತಗೊಂಡು ಹೋಗುತ್ತೆ ಲಕ್ಷಾಧಿಪತಿಯನ್ನು ಮಾಡ್ತದೆ ಭಿಕ್ಷಾಧಿಪತಿಯನ್ನು ಮಾಡಿಬಿಡ್ತದೆ ಹಾಗಿದ್ದಾಗ ಈ ಶಾಸ್ತ್ರದ ಬೇಸ್ಮೆಂಟ್ನ ಇಟ್ಕೊಳ್ಳದೆ ನನಗೆ ಅದಾಗಿದೆ ಇದಾಗಿದೆ ಅಂತಕಂತ ನಾಮೇ ತಿರಮನ ಮಾಡ್ಕೊಳ್ಳತಕ್ಕಂತದ್ದು ಬಹಳ ತಪ್ಪಾಗ್ತದೆ ಯಾಕಂದ್ರೆ ಬಹಳ ಸೂಕ್ಷ್ಮ ಮನಸಿರತಕ್ಕಂತರು ಬಹಳ ಜನ ಇರ್ತಾರೆ ಅಥವಾ ಅದನ್ನು ಎದೆಗುಂದಿ ಧೈರ್ಯವಾಗಿ ತರಿಸ್ಕೊಂಡು ನೋಡೋಣ ಏನಾಗುತ್ತೆ ಅನ್ನೋದನ್ನು ಕೂಡ ಧೈರ್ಯವಂತರು ಕೂಡ ಇರ್ತಾರೆ ಈ ಎರಡು ವರ್ಗದಲ್ಲಿ ಮೊದಲನೇ ವರ್ಗ ಇತ್ತು ಅಂದಾಗ ಇದರ ಜೊತೆ ಬೆಂದು ಬೀಳ್ತಾರೆ ನನಗೆ ಅದಾಗೋಗಿದೆ ಇದಾಗೋಗಿದೆ ಹಾಗೆ ಹೀಗೆ ಅಂತೇಳಿ ಎಲ್ಲ ವಿಚಾರವನ್ನು ಕೂಡ ಯಾರನ್ನೂ ಸಂಪರ್ಕ ಮಾಡ್ಕೊಳ್ಳದೆ ಯಾರನ್ನೂ ತಿಳ್ಕೊಳ್ಳದೆ ಏನನ್ನೂ ಮಾಡ್ಕೊಳ್ಳದೆ ನಿಮಗೆ ಒಂದು ಅರಿವು ಉಂಟು ಮಾಡತಕ್ಕಂತ ಒಂದು ಅಸ್ತ್ರವನ್ನು ನಿಮಗೆ ಕೊಟ್ಟರೆ ಎಷ್ಟು ಖುಷಿ ಆಗುತ್ತಲ್ವಾ ಈ ಖುಷಿ ನಿಮಗೆ ಉಳಿಬೇಕು ತಿಳ್ಕೊಳ್ಬೇಕು ಅಂದರೆ ಭಗವಂತ ನೈಸರ್ಗಿಕವಾಗಿ ಒಂದು ರತ್ನವನ್ನು ಕೊಟ್ಟಿದ್ದಾರೆ ಆ ರತ್ನವೇ ಬ್ಲ್ಯಾಕ್ ಟರ್ಮಲಿನ್ ಅಂತೇಳಿ ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಇದೊಂದು ಸ್ವಲ್ಪ ಬೇರೆ ಥರ ಡಿಸೈನ್ ಮಾಡಲಾಗಿದೆ ಇದು ಬ್ಲ್ಯಾಕ್ ಟರ್ಮಲ್ ಅಂತ ಹೇಳಿ ಇವೆಲ್ಲ ಒಂದೊಂದು ಬಹಳ ಅದ್ಭುತವಾಗಿರತಕ್ಕಂಥ ಬಹಳ ಪ್ರಭಾವಶಾಲಿ ಆಗಿರತಕ್ಕಂಥ ಅತ್ಯದ್ಭುತ ಶಕ್ತಿ ಇರತಕ್ಕಂಥ ಒಂದು ರತ್ನ ಇದು ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಈ ರತ್ನ ವಿಶೇಷವಾಗಿ ಇದು ಏನು ಯಾವ ರೀತಿ ಕೆಲಸ ಮಾಡುತ್ತೆ ನಾನು ಆಗಲೇ ಹೇಳಿದೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆಯಾ ಇಲ್ವಾ ಅಂದರೆ ವಾಮಾಚಾರ ಆಗಿದೆಯಾ ಇಲ್ವಾ ತಿಳ್ಕೋಬೇಕಾ ಈ ಒಂದು ರತ್ನವನ್ನು ನೀವು ಧಾರಣೆ ಮಾಡಬೇಕು ಬೆರಣ್ಣಲ್ಲಿ ಈ ರತ್ನವನ್ನು ಧಾರಣೆ ಮಾಡಿಕೊಂಡ್ರೆ ಇದೇನಾಗುತ್ತೆ ನಿಮ್ಮ ದೇಹದಲ್ಲಿ ಇರತಕ್ಕ ಋಣಾತ್ಮಕ ಶಕ್ತಿ ಅದು ವಾಮಾಚಾರದಿಂದ ಉತ್ಪತ್ತಿ ಆಗ್ತಿದ್ರೆ ಅಥವಾ ವಾಮಾಚಾರ ನೀವು ನರಳ್ತಾ ಇದ್ರೆ ಅಥವಾ ವಾಮಾಚಾರ ನಿಮಗೆ ಆಗಿದ್ರೆ ಪ್ರಯೋಗಿಸಲ್ಪಟ್ಟಿದ್ರೆ ಈ ಬ್ಲ್ಯಾಕ್ ಟರ್ಮಲ್ ಇರತಕ್ಕಂಥ ರತ್ನ ನೀವು ಧಾರಣೆ ಮಾಡಿಕೊಂಡಾಗ ಅದು ಒಡೆದು ಹೋಗ್ತದೆ ನೆನ್ಪಿಟ್ಕೊಳ್ಳಿ ಇದು ಸೀಳ್ ಬಿಡ್ತದೆ ಹಂಗೆ ಸೀಳ್ ಬಿಟ್ಟು ಒಡೆದು ಹೋಗ್ತದೆ ಸಿ ಈ ರೀತಿಯಾಗಿರ್ತಕ್ಕಂಥ ಒಂದು ಸಿಂಟಮ್ಸಿಂದ ಇದು ಆಗಿದೆಯೋ ಇಲ್ವಂತಕ್ಕಂಥ ಸ್ಪಷ್ಟವಾಗಿ ನಿಖರವಾಗಿರ್ತಕ್ಕಂಥ ಮಾಹಿತಿಯನ್ನು ಇದು ಕೊಡ್ತದೆ ಎಷ್ಟು ಅದ್ಭುತ ಅಲ್ವಾ ನಾವು ಅವ್ರನ್ನ ಕೇಳೋದು ಇವ್ರನ್ನ ಕೇಳೋದು ಇನ್ಯಾರನ್ನೋ ಕೇಳೋದು ಇನ್ಯಾರೋ ನಮಗೆ ಟೊಪ್ಪಿ ಹಾಕೋದು ಇನ್ನೊಬ್ರು ಯಾರೋ ಆ ಪೂಜೆ ಮಾಡ್ತೀನಿ ಈ ಪೂಜೆ ಮಾಡ್ತೀನಿ ಆ ಹೋಮ ಮಾಡ್ತೀನಿ ಅಂತೇಳಿ ಕಿತ್ಕೊಂಡು ನಿಮ್ಮನ್ನು ಸುಲಿಯೋದು ಇದೆಲ್ಲ ತಪ್ಪೋಗುತ್ತಲ್ವಾ ಆದರೆ ನಾವು ಇದರ ಬಗ್ಗೆ ಈ ರತ್ನಗಳ ಬಗ್ಗೆ ನಾವು ತಿಳ್ಕೊಳ್ಳದೆ ನಾವು ಮೋಸ ಹೋಗ್ತಾ ಇರೋದು ಎಷ್ಟು ತಪ್ಪಲ್ವಾ ಅದರಿಂದ ಈ ಬ್ಲ್ಯಾಕ್ ಟರ್ಮಲ್ ಅಂತಕ್ಕಂಥ ರತ್ನವನ್ನು ಪ್ರತಿಯೊಬ್ಬರು ಕೂಡ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಶ್ರೇಷ್ಠ ಯಾಕಂದರೆ ಇದು ಆಧುನಿಕ ಯುಗ ಯಂತ್ರಯುಗ ಈ ಯುಗದಲ್ಲಿ ಒಬ್ಬರನ್ನ ತುಳಿದು ಒಬ್ಬರನ್ನ ಹಾಳು ಮಾಡಿ ಇನ್ನೊಬ್ಬರು ಮುಂದೆ ಬರಬೇಕು ಅಂತ ಕಾಯ್ತಿರ್ತಾರೆ ಇವತ್ತು ಕಾಂಪಿಟೇಷನ್ ಅಂತಕ್ಕಂಥದ್ದು ಆರೋಗ್ಯಕರವಾಗಿರಬೇಕು ತಾಕತ್ತಿದ್ರೆ ವಿದ್ಯೆ ಮುಖಾಂತರ ನಿಮ್ಮ ತಾಕತ್ತು ನಿಮ್ಮ ವಿದ್ವತ್ತು ನಿಮ್ಮ ಸಂಪತ್ತನ್ನು ತೋರಿಸ್ಬೇಕು ಆದರೆ ಒಬ್ಬರನ್ನ ಹಾಳು ಮಾಡಿ ನಾನು ಮುಂದೆ ಬಂದ್ಬಿಡ್ಬೇಕು ಅಂತಕ್ಕಂಥ ಒಂದು ಮನೋಭಾವನೆ ವಿಕೃತ ಮನೋಭಾವನೆ ಯಾವ ಬರ್ತದೆ ಅವನು ಮೊದಲು ಅಂತಲೇ ಗೆಲ್ತಾನೆ ಆಮೇಲೆ ಇಡೀ ಜೀವನ ಸೋತೋಗ್ತಾನೆ ಇವತ್ತು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರ್ತಕ್ಕಂಥವ್ರು ಮಾಡಿಸಲ್ಪಟ್ಟವರು ಇವತ್ತು ಉದ್ಧಾರ ಆಗಿದ್ದು ಇತಿಹಾಸದಲ್ಲೇ ಇಲ್ಲ ಆ ಕ್ಷಣಕ್ಕೆ ತಾತ್ಕಾಲಿಕವಾಗಿರ್ತಕ್ಕಂಥ ಜಯ ಹೊಂದಿದರೂ ಕೂಡ ಆ ನಂತರ ದಿನಗಳಲ್ಲಿ ಅದೇ ಅವರಿಗೆ ರಿವರ್ಸ್ ಹೊಡೆದು ವಂಶವೇ ನಾಶ ಆಗಿರ್ತಕ್ಕಂಥದ್ದು ಇಡೀ ವಂಶವೇ ನಾಶ ಆಗಿ ಇಡೀ ಜೀವನವೇ ಭಿಕ್ಷೆ ಎತ್ತಿರ್ತಕ್ಕಂಥ ಆಗಿರ್ತಕ್ಕಂಥದ್ದು ನಾವು ನೋಡ್ತಾನೆ ಇದ್ದೀವಿ ನಮ್ಮಲ್ಲೂ ಭಾಳ ಜನ ಇದ್ದಾರೆ ಅರ್ಥ ಆಯ್ತಾ ಆದರೆ ಮತ್ತೆ ಮತ್ತೆ ಇವು ಪ್ರಯೋಗಿಸಲ್ಪಡ್ತಾನೇ ಇರ್ತವೆ ಯಾಕಂದರೆ ನಿಮ್ಮ ದೇಶದಲ್ಲಿರ್ತಕ್ಕಂಥ ನಿಮ್ಮ ಉತ್ಪತ್ತಿಲಿರ್ತಕ್ಕಂಥ ಈ ರಾಹುಕೇತುವಿನ ಪ್ರಭಾವ ಮತ್ತು ಶನಿಯ ಪ್ರಭಾವ ಕುಜನ ಪ್ರಭಾವದಿಂದ ಮತ್ತಷ್ಟು ಮಗದುಗಳ ಶತ್ರುತ್ವಗಳು ವೃದ್ಧಿ ಆಗ್ತಾನೇ ಇರ್ತದೆ ಆ ಶತ್ರು ವೃದ್ಧಿಯಿಂದ ನಾನಾ ರೀತಿಯಾದ ಮಾರ್ಗಗಳ ಮುಖಾಂತರ ನಿಮ್ಮನ್ನು ಮಟ್ಟ ಹಾಕೋದಕ್ಕೆ ನೋಡ್ತಾ ಇರ್ತಾರೆ ಅದರಲ್ಲಿ ಇದು ಒಂದು ಕೃತಿಮ ಬಾಧೆ ಕೃತಿಮ ದೋಷಗಳು ಇದರಲ್ಲಿ 108 ಬಗೆಗಳಿದ್ದಾವೆ ಗುರುಜಿ
ಬ್ಲಾಕ್ ಟರ್ಮಿನಲ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಬ್ಲಾಕ್ ಮ್ಯಾಜಿಕ್ ಮಾಡೋರು ಈ ಕಾಲ ಜಾಸ್ತಿ ಆಗಿರೋದ್ರಿಂದ ಅದರಿಂದ ಬಹಳಷ್ಟು ನೆಗೆಟಿವ್ ಎನರ್ಜಿ ಜಾಸ್ತಿ ಆಗ್ತಾ ಇರುತ್ತೆ ಅಂದ್ರೆ ಸೋ ಇದನ್ನ ಧರಿಸೋದ್ರಿಂದ ಅದು ಕೂಡ ಒಂದು ಸೂಚನೆಯನ್ನ ನೀಡುತ್ತೆ ಬ್ಲಾಕ್ ಮ್ಯಾಜಿಕ್ ಆಗಿರೋ ಬಗ್ಗೆ ಅಂತ ತಿಳಿಸ್ಕೊಡ್ತಾರೆ. ಯಾಕಂದ್ರೆ ಬಹಳ ಅದ್ಭುತವಾಗಿರತಕ್ಕಂತ ಪ್ರಭಾವಶಾಲಿಯಾಗಿರತಕ್ಕಂತ ನೈಸರ್ಗಿಕವಾಗಿ ಸಿಗತಕ್ಕಂತ ರತ್ನ ಇದು. ನಾನು ಆಗ ಹೇಳಿದಂಗೆ ಆಗಿದ್ಯಾ ಇಲ್ಲೋ ಅಂತ ನೀವೇ ತಿಳ್ಕೊಂಡ ಬಿಟ್ರೆ ನಾವು ಎಲ್ಲೂ ಹೋಗಿ ಮೋಸ ಹೋಗತಕ್ಕಂತದ್ದು ತಪ್ಪುತ್ತದೆ. ಅಥವಾ ನಮಗೆ ಮಾನಸಿಕವಾಗಿ ಏನಾದರೂ ಒಂದು ಜರ್ಜಿತವಾಗ್ತಾ ಇದೀವಿ, ಚಿಂತಕ್ರಾಂತರಾಗಿದೀವಿ ಅಂತಂದ್ರೆ ಇದು ನಮಗೆ ತಿಳಿಸ್ಕೊಡ್ತದೆ. ಈ ತಿಳಿಸ್ಕೊಡುವಿಕೆ ಇವತ್ತು ವ್ಯಾಪಾರೀಕರಣ ಆಗೋಗಿರೋದ್ರಿಂದ, ವ್ಯಾಪಾರೀಕರಣದಲ್ಲಿ ನೀವು ಮೋಸ ಹೋಗೋದ್ರಿಂದ ನಾವೇ ನೈಸರ್ಗಿಕ ವೃತ್ತಿಗಳತಕ್ಕಂತದ್ದು ಭಗವಂತ ಕೊಟ್ಟಿರತಕ್ಕಂತ ಒಂದು ವರದಾನ. ಅದರಿಂದ ಪ್ರತಿಯೊಬ್ಬರು ಕೂಡ ಒಂದೊಂದು ಹಂತದಲ್ಲಿ ಬೆಳಿತಾ ಇದ್ದಾಗ ನೀವೇನ್ ಮಾಡಬೇಕು, ಈ ಬ್ಲಾಕ್ ಟರ್ಮಿನಲ್ ಅಂತಕ್ಕಂತ ರತ್ನವನ್ನ ಧಾರಣೆ ಮಾಡಬೇಕು. ಈ ಧಾರಣೆ ಮಾಡಿದಾಗ ಗೊತ್ತಾಗ್ತದೆ ನೋಡಿ ಮಾನಸಿಕ ಈಗ ಅದು ಏನು ಆಗಿಲ್ಲ ಅಂತಂದ್ರೆ ನಿಮಗೆ ನಿಮ್ಮ ದೇಹದ ಸುತ್ತ ಇರತಕ್ಕಂತ ಋಣಾತ್ಮಕ ಶಕ್ತಿಗಳು, ಬೇರೆ ಬೇರೆ ವಿಚಾರಗಳಿಂದ ಬರ್ತಕ್ಕ ಋಣಾತ್ಮಕ ಶಕ್ತಿಗಳನ್ನು ಕೂಡ ಅಳಿಸಿ ಹಾಕತಕ್ಕಂತದ್ದು, ಮತ್ತೆ ಅದು ನಿಮಗೆ ಮತ್ತೆ ತಟ್ಟದೇ ಇರತಕ್ಕಂತದ್ದು, ಮತ್ತೆ ಆ ತಟ್ಟದೇ ಅದನ್ನ ರಕ್ಷಣಾತ್ಮಕ ಕೆಲಸ ಮಾಡತಕ್ಕಂತ ಕೆಲಸವನ್ನು ಕೂಡ ಈ ಬ್ಲಾಕ್ ಟರ್ಮಿನಲ್ ಅಂತಕ್ಕಂತ ರತ್ನ ಮಾಡುತ್ತದೆ. ಅದಕ್ಕೆ ರತ್ನಗಳಿಗಿಂತ ಉಪರತ್ನಗಳು ಸರ್ವಕಾಲಿಕವಾಗಿ ಶ್ರೇಷ್ಠ. ಯಾಕಂದ್ರೆ ಅವು ಒಂದೊಂದು ಸಮಸ್ಯೆಗಳನ್ನು ಕೂಡ ನಮಗೆ ಎತ್ತಿಡಿದು ಸರಿ ಮಾಡ್ತಾ ಇರ್ತದೆ. ಇದು ಒಂದು. ಹಾಗೆ ಇನ್ ಕೇಸ್ ಇತ್ತು, ಈ ತರ ಸಮಸ್ಯೆಗಳು ಇತ್ತು ಅಥವಾ ಈಗ ಇತ್ತು, ಈಗ ಸರಿಪಡಿಸ್ಕೊಂಡೆ, ಅದಾದ್ಮೇಲೆ ನಾನು ಮತ್ತೆ ಅದನ್ನ ಚೇಂಜ್ ಮಾಡಿ ಅಂದ್ರೆ ಒಂದ್ಸರಿ ಸೀಳಿದ ಮೇಲೆ ಅದನ್ನ ಮತ್ತೆ ತೆಗೆದು ನಾವು ಬೇರೆ ಹಾಕೊಳ್ಬೇಕು, ಬೇರೆ ಮಾಡಿಸಿ ಹಾಕೊಳ್ಬೇಕು. ಅದಕ್ಕೆ ಅದರದೇ ಆದ ಕೆಲವು ಮಂತ್ರಗಳಿದಾವೆ, ಅದಕ್ಕೆ ಅದನ್ನ ಶುದ್ಧಿ ಮಾಡ್ತಕ್ಕಂಥದ್ದು, ಅದನ್ನ ಚೈತನ್ಯವಾಗಿ ಮಾಡ್ತಕ್ಕಂಥದ್ದು ಕೂಡ ಹಲವರ ಬಗೆಗಳಿದಾವೆ, ಹೇಳ್ಕೊಡ್ತೀನಿ. ಇಲ್ಲಿ ಅದಾದ್ಮೇಲೆ ಕೂಡ ಮತ್ತೆ ಇನ್ಯಾವುದೋ ಒಂದು 6 ತಿಂಗಳಿಗೆ, 1 ವರ್ಷಕ್ಕೆ ಇನ್ಯಾವುದೋ ಗ್ರಹ ಸ್ಥಿತಿಗಳು ಚೇಂಜ್ ಆದಾಗ ನೆನಪಿಟ್ಟುಕೊಳ್ಳಿ, ಪ್ರತಿಯೊಂದು ಸಮಸ್ಯೆಗಳು ಮಾನಸಿಕವಾಗಿ ದೈಹಿಕವಾಗಿ ಉತ್ಪನ್ನ ಆಗ್ತಕ್ಕಂಥದ್ದು ನಮ್ಮ ನಮ್ಮ ಗ್ರಹಗತಿಗಳಿಂದ ಹೊರತು ಬೇರೆ ಏನೂ ಅಲ್ಲ. ವೀಕ್ಷಕರೇ ಇದನ್ನು ತಿಳ್ಕೊಂಬಿಡಿ. 100 ಜನ ವಾಮಾಚಾರಿಗಳು, 100 ಜನ ಮಾಂತ್ರಿಕರು, 100 ಜನ ಶತ್ರುಗಳು ನಿಮ್ಮಲ್ಲಿ ದಾಳಿ ಇಡಬೇಕು ಅಂದಾಗ ನೀವು ವೀಕ್ ಆದಾಗ ಮಾತ್ರನೇ ಅದು ನಿಮ್ಗೆ ತಟ್ಟ ಸಾಧ್ಯ ಹೊರತು ಬೇರೆ ಏನೂ ಅಲ್ಲ. ಅದಕ್ಕೆ ಗ್ರಹ ಸ್ಥಿತಿ ಅಂತಕ್ಕಂಥದ್ದು ಯಾವಾಗಲೂ ಕೂಡ ನಮಗೆ ಮಾರಕವಾಗಿ ಪೂರಕ ಕೆಲಸ ಮಾಡ್ತಾರೆ ಅನ್ನೋ ಬಗ್ಗೆ ನಿಮಗೆ ಗೊತ್ತೇ ಆಗೋದಿಲ್ಲ. ಕೆಲವು ಗ್ರಹ ಬಹಳ ಸ್ಟ್ರಾಂಗ್ ಆಗಿರ್ತಕ್ಕಂಥ ಗ್ರಹಗತಿಗಳು ಹುಟ್ಟದಾಗ್ಲೇ ದೈವತ್ವವನ್ನು ಪಡ್ಕೊಂಡು ಬಂದಿರತಕ್ಕಂಥ ನಾನಾ ಜನಗಳಿಗೆ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ತೊಂದರೆಗಳಾಗೋದಿಲ್ಲ, ಸಿಕ್ಕಾಕೊಳ್ಳೋದಿಲ್ಲ. ಆದರೆ ಇಲ್ಲಿ ಗೊತ್ತಿದ್ದು ಗೊತ್ತಿಲ್ಲಗೇನೆ ಈ ರೀತಿ ರಾಹು ನೋಡಿ, ಇವತ್ತು ಯಾಕೆ ಈ ಒಂದು ಸಬ್ಜೆಕ್ಟ್ ತಗೊಂಡ್ಬಂದ್ರೆ ಇವತ್ತು 4ನೇ ಸಂಖ್ಯೆ ಪರ್ಟಿಕ್ಯುಲರ್ ಆಗಿ 4/13/22/31 7/16/25 ಈ ತಾರೀಕಲ್ಲಿ ಯಾರ್ಯಾರು ಹುಟ್ಟುತ್ತೀರಾ, ಆಗಲೇ 2/11/23 ತಾರೀಕಲ್ಲಿ ಯಾರ್ಯಾರು ಹುಟ್ಟುತ್ತೀರಾ, ಹಾಗೆ 8/17/26 ತಾರೀಕಲ್ಲಿ ಯಾರ್ಯಾರು ಹುಟ್ಟುತ್ತೀರಾ, ಅಥವಾ 9/18/27 ತಾರೀಕಲ್ಲಿ ಯಾರ್ಯಾರು ಹುಟ್ಟುತ್ತೀರಾ, ಇವೆಲ್ಲವೂ ಮಾರಕವಾಗಿರ್ತಕ್ಕಂಥ ನೆನ್ಪಿಟ್ಕೊಳ್ಳಿ, ಪೂರಕವಾಗಿದ್ದಾಗಲ್ಲ, ಮಾರಕವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಕಾಲಾನಂತರದಲ್ಲಿ ದಶಾಭಕ್ತಿಗಳಲ್ಲಿ ಇವು ಮಾರಕವಾಗಿರ್ತಕ್ಕ ಸಂದರ್ಭಗಳಲ್ಲಿ ನಿಮಗೆ ಗೊತ್ತಿಲ್ಲದೇನೆ ಈ ತರ ಯಾವ್ದಾದ್ರು ಒಂದು ಪ್ರಯೋಗಕ್ಕೆ ನೀವು ಒಳಪಡ್ತೀರ. ಒಳ್ಳೆ ಸ್ಥಾನಮಾನ, ಒಳ್ಳೆ ಅಧಿಕಾರ, ಒಳ್ಳೆ ಅಂತಸ್ತು, ಒಳ್ಳೆ ವ್ಯಾಪಾರ ದಿಢೀರ್ ಬರ್ತಾ ಇರ್ತದೆ, ದಿಢೀರ್ನೇ ಎಲ್ಲ ನಿಂತೋಗ್ತಕ್ಕಂಥ ಒಂದು ಸಂದರ್ಭ ಬಂದ್ಬಿಡ್ತದೆ. ಕೆಲವರು ರೋಗ ಬರಲಿ ಅಂತ ಕೆಲವರು ಮಾಡಿಸ್ತಾರೆ, ಕೆಲವರು ವಿಚ್ಛೇದನ ಆಗಲಿ, ಸಂಸಾರ ಹೊಡಿಲಿ ಅಂತೇಳಿ ಸಂಸಾರ ಹೊಡೆದಕ್ಕೋಸ್ಕರ ಮಾಡ್ತಾರೆ, ಕೆಲವು ಆರ್ಥಿಕವಾಗಿ ನಷ್ಟ ಆಗಲಿ, ವ್ಯಾಪಾರದ ಅಭಿವೃದ್ಧಿ ಆಗಬಾರ್ದು, ಇವನು ಏಳಿಗೆ ಆಗಬಾರ್ದು ಅಂತ ಹೇಳಿ ಮಾಡ್ತಾರೆ. ಈ ಯಾವುದೇ ರೀತಿಯಾದ ಕರ್ಮಗಳು ನಮ್ಮನ್ನು ಆವರಿಸ್ಕೊಂಡಾಗ ಅದು ನಮ್ಮ ಗ್ರಹಸ್ಥಿತಿಗಳಿಂದ ಆಗುತ್ತೆ ಹೊರತು ಬೇರೆ ಏನೂ ಅಲ್ಲ. ಅದು ಅಸ್ತರೇಖೆಯಲ್ಲಿ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆದರೆ ನಮಗೆ ಇದನ್ನು ತಿಳ್ಕೊಳ್ತಕ್ಕಂಥ ಬಗೆಯಲ್ಲಿ ನಾವು ಮೋಸ ಹೋಗಿ ಮತ್ತೆ ಮತ್ತೆ ನಾವು ಜರ್ಜಿತವಾಗಿ ಭಾಳ ಜನ ದೇವರೇ ಇಲ್ಲ, ದಿಂಡ್ರೇ ಇಲ್ಲ, ನಾನು ಅಷ್ಟು ಪೂಜೆ ಮಾಡಿದೆ, ಇಷ್ಟು ಪೂಜೆ ಮಾಡಿದೆ ಅಂತೇಳಿ ಇವತ್ತು ಯಾವುದೋ ಒಂದು ಕಾಲಂತಲ್ಲಿ ಕೂತ್ಕೊಳ್ತಕ್ಕಂಥ ಜನಗಳಿಗೆ ಭಗವಂತ ಸೃಷ್ಟಿಕರ್ತ ಇದ್ದಾನೆ ಅದನ್ನು ನಾವು ತಿಳ್ಕೊಳ್ತಕ್ಕಂಥ ವೇದನೆ ನಾವು ಹೋಗಿಲ್ಲ ಅಥವಾ ಅರಿವುಂಟು ಮಾಡ್ತಕ್ಕಂಥ ವ್ಯಕ್ತಿಗಳು ನಮ್ಗೆ ಸಿಕ್ಕಲಿಲ್ಲ ಅಂತಂದಾಗ ಈ ರೀತಿ ಎಲ್ಲ ಕರ್ಮಗಳು ನಮ್ಮನ್ನು ಬಾಧಿಸ್ತಾ ಇರ್ತದೆ. ಅದಕ್ಕೆ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಈ ರತ್ನಧಾರಣೆ ನಮಗೆ ಮತ್ತೆ 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 ಈ ಪ್ರಯೋಗಕ್ಕೆ ನಾವು ಒಳಪಟ್ಟಿದ್ದೀವಿ ಅಥವಾ ಆಗುತ್ತೆ ಈಗೊಂದು 5 ವರ್ಷ ನಮಗೇನು ಆಗಲಿಲ್ಲ, ಭಾಳ ಚೆನ್ನಾಗಿದ್ವಿ, ಇನ್ನೊಂದು ಯಾವುದೋ ಸಂದರ್ಭದಲ್ಲಿ ಈ ಗ್ರಾಹಕತೆಗಳ ರೊಟೇಷನ್ಸಲ್ಲಿ ಮತ್ತೆ ಆ ಪ್ರಭಾವ ಶುರು ಆಯಿತು ಅಂತಂದರೆ ಈ ರತ್ನ ನಮಗೆ ಆ ಟೈಮ್ಗೆ ಮುನ್ಸೂಚನೆ ಕೊಡ್ತದೆ. ಎಲ್ಲ ಕಾಲಮಾನದಲ್ಲೂ ಎಲ್ಲ ವಯಸ್ಸಿನವರು ಕೂಡ ಈ ರತ್ನಧಾರಣೆಯನ್ನು ಮಾಡ್ಕೊಳ್ಬೇಕಾಗ್ತದೆ. ಈಗ ಮಕ್ಕಳ ವಿಚಾರ ತಗೊಂಡಾಗ ಒಂದು ಮುದ್ದಾದ ಮಗು, ಒಳ್ಳೆಯ ಮಗು ಹುಟ್ಟಿತು, ಅದೊಂದು ಮುದ್ದಾಗಿದೆ, ಒಳ್ಳೆ ಬಣ್ಣ ಹೊಂದಿದೆ, ಅಪರೂಪ ಕೊಟ್ಟಿದೆ ಅಂದರೂ ಕೂಡ ಅದ್ರ ಮೇಲೆ 4 ಜನ ಕಣ್ಣು ಹಾಕಿರ್ತಾರೆ, ನಿಮಗೆ ಗೊತ್ತೇ ಆಗೋದಿಲ್ಲ. ಸಿ ತಾಯಿ ಗರ್ಭದಲ್ಲಿದ್ದಾಗಲೇ ಅದನ್ನು ಸಾಧಿಸೋದಕ್ಕೆ ಪ್ರಯತ್ನ ಪಡ್ತಕ್ಕಂಥ ಹಲವಾರು ನಿದರ್ಶನಗಳು ನಮ್ಮಲ್ಲಿದ್ದಾವೆ. ಯಾಕಂದರೆ ಯಾವಾಗ ಈ ಕೆಟ್ಟ ದೃಷ್ಟಿ ಬೀಳುತ್ತೆ, ಯಾವಾಗ ಈ ಪ್ರಯೋಗಗಳಾಗುತ್ತೆ ಅನ್ನೋದು ನಿಮಗೆ ಗೊತ್ತೇ ಆಗೋದಿಲ್ಲ. ಆಗಿದ್ದಂಥ ಸಂದರ್ಭದಲ್ಲಿ ನಾವು ಧಾರಣೆ ಮಾಡ್ಕೊಳ್ತಕ್ಕಂಥ ರತ್ನ ನಮಗೆ ಮುನ್ಸೂಚನೆ ಕೊಡುತ್ತೆ ಅಂದರೆ ಎಷ್ಟು ಅದ್ಭುತ ಅಂತಲ್ವ. ಅದರಿಂದ ಭಗವಂತನಿಗೆ ನಾವು ಯಾವಾಗಲೂ ಶರಣಾಗಿರ್ಬೇಕು, ಅವನು ಎಲ್ಲವನ್ನೂ ಕೊಟ್ಟಿದ್ದಾನೆ. ನಾವದನ್ನು ತಗೊಂಡಿಲ್ಲ, ನಾವದನ್ನು ಉಪಯೋಗಿಸ್ಕೊಂಡಿಲ್ಲ ಅಂತಂದರೆ ಅದು ನಮ್ಮ ತಪ್ಪು. ಯಾಕಂದ್ರೆ ನಮ್ಮ ದೃಷ್ಟಿ ಬೇರೆ ಬೇರೆ ಥರ ಚೇಂಜ್ ಆಗಿ ಅದನ್ನು ದುರ್ಬಳಕೆ ಮಾಡ್ಕೊಳ್ತಕ್ಕಂಥ ವಾತಾವರಣ ಇವತ್ತು ಸೃಷ್ಟಿಯಾಗಿರೋದ್ರಿಂದ
ಅದಕ್ಕೆ ನಾವು ಬಲಿಯಾಗ್ತಿದ್ದೇವೆ ಬರ್ತು ಬೇರೆ ಏನು ಅಲ್ಲ ನಾವು ಹುಡುಕಾಟ ಮಾಡಬೇಕು ಸಿ ಇವೆಲ್ಲ ಎಷ್ಟು ವರ್ಷಗಳಿಂದ ಸಂಶೋಧನೆ ಮಾಡಿರತಕ್ಕಂತದ್ದು ಇದನ್ನ ಪ್ರತಿಯೊಂದು ಮಕ್ಕಳಿಂದ ಹಿಡಿದು 5 ವರ್ಷ ಮಕ್ಕಳಿಂದ ನೀವು ಧಾರಣೆ ಮಾಡ್ಕೊಂಡ್ರು ಕೂಡ ಡೌನ್ಲೋಡ್ ಹಾಕೊಂಡ್ರು ಕೂಡ ನಿಮಗೆ ದೃಷ್ಟಿ ಆಗೋದಿಲ್ಲ ಯಾಕಂದ್ರೆ ಇವತ್ತು ಮಕ್ಕಳಿಗೆ ದೃಷ್ಟಿ ಆಯ್ತು ಅದಾಯ್ತು ಇದಾಯ್ತು ಆ ಬಾಧೆಗಳು ಈ ಬಾಧೆಗಳು ಅಂತಂತ ಎಲ್ಲಾ ವ್ಯಕ್ತಿಗಳು ಕೂಡ ಒಂದು ಸಣ್ಣ ಡಾಲರ್ ಮಾಡಿ ಲಾಕೆಟ್ ಮಾಡಿ ಕತ್ತಿಗೆ ಹಾಕ್ಬಿಟ್ರು ಕೂಡ ಇವತ್ತು ಒಂದು ಮುದ್ದಾದ ಮಗು ಅಂತ ತಗೊಂಡಾಗ 4 ಜನ ಎತ್ತುಕೊಳ್ತಾರೆ ಮುದ್ದಾಡ್ತಾರೆ ಕಣ್ಣು ಹಾಕ್ತಾರೆ ದೃಷ್ಟಿ ಬೀಳ್ತದೆ ಮನುಷ್ಯನ ಕಣ್ಣು ಮರನೆ ತಿಂದ ಹಾಕ್ಬಿಡುತ್ತೆ ಅಂತ ಹೇಳ್ತಾರೆ ದೊಡ್ಡವರು ಅದು ಸತ್ಯ ಕೂಡ ಒಬ್ಬೊಬ್ಬರು ಕಣ್ಣು ಅಂತಾರೆ ಇರ್ತದೆ ಕಣ್ಣು ಸಬ್ಜೆಕ್ಟ್ ಬಂದಾಗ ಹೇಳ್ಕೊಡ್ತೀನಿ ನಿಮಗೆ ಯಾವ ಕಣ್ಣು ಯಾವ ತರ ಕೆಲಸ ಮಾಡುತ್ತೆ ಎಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ನಿಮಗೆ ಹೇಳ್ಕೊಡ್ತೀನಿ ಆದರೆ ಈ ದೃಷ್ಟಿ ಅಥವಾ ಸಮಸ್ಯೆಗಳು ಅಂತ ಉತ್ಪತ್ತಿ ಆದಂದಾಗ ಒಂದು ಸಣ್ಣ ಮಗುವನ್ನು ಕೂಡ ಬಿಡೋದಿಲ್ಲ ಅಂತ ಕಾಲಮಾನ ಇವತ್ತು ಒಬ್ಬ ಪ್ರಧಾನಮಂತ್ರಿನೂ ಕೂಡ ಬಿಡೋದಿಲ್ಲ ಅಂತ ಕಾಲ ಇವತ್ತು ಈ ರೀತಿ ಸಣ್ಣ ಮಟ್ಟದಿಂದ ದೊಡ್ಡ ದೊಡ್ಡ ಮಟ್ಟದವರೆಗೂ ನಡೆಯತಕ್ಕಂತ ಈ ಪ್ರಯೋಗಗಳಿಗೆ ಬಲಿಪಶುವಾಗಿರತಕ್ಕಂತ ವ್ಯಕ್ತಿ ಇವತ್ತು ನಾನಾ ರೀತಿಯಾಗಿರತಕ್ಕಂತ ನಡೆಯತಕ್ಕಂತ ಸಂದರ್ಭದಲ್ಲಿ ತಿಳ್ಕೊಳ್ಳೋ ಬಗ್ಗೆ ಏನಂತಂದ್ರೆ ಇದು ಅದರಿಂದ ಆ ಒಂದು ಸಣ್ಣ ಮಗುವಿಂದ ಹಿಡಿದು ದೊಡ್ಡವರು ಕೂಡ ಈ ಬ್ಲಾಕ್ ಟರ್ಮಿನಲ್ ತಕ್ಕಂತ ರತ್ನವನ್ನ ಲಾಕೆಟ್ ಮಾಡಿ ಅಥವಾ ಉಂಗುರದಲ್ಲಿ ದರ್ಶನ ಧಾರಣೆ ಮಾಡ್ಕೊಳ್ಳೋದಿಂದ ನಿಮಗೆ ಆ ಮುನ್ಸೂಚನೆ ಸಿಗುತ್ತೆ ಒಂದು ಟೈಮ್ ನೋಡ್ಕೊಂಡಂಗೆ ಇದಾಗಿದೆಯಾ ಇಲ್ವಾ ನಮ್ಮ ಮೈಂಡ್ ಚೇಂಜ್ ಆಗ್ತದೆ ಅಂದ್ರೆ ಎಷ್ಟು ದಿನಗಳಲ್ಲಿ ಗೊತ್ತಾಗುತ್ತೆ ಇದು ಅಂತ ಹಾಕಿದ್ದು 3 ಡೇಸ್ ಗೆ ಗೊತ್ತಾಗ್ತದೆ ನಿಮಗೆ ಆ ಕೆಲವರಿಗೆ ಸಣ್ಣ ಮಟ್ಟದಲ್ಲಿ ಆಗ್ತಿತ್ತು ಅಂದಾಗ ಒಂದು 11 ದಿನ ಟೈಮ್ ತಗೊಳ್ಳುತ್ತದೆ ಆವಾಗ ಸಣ್ಣ ಮಟ್ಟದಲ್ಲಿ ಬಿರುಕು ಬಿಡಕ್ಕೆ ಶುರು ಆಗ್ತದೆ ಒಡೆದೋಗ್ತದೆ ಬಿರುಕು ಬಿಡಿ ಒಡೆದೋಗ್ತದೆ ಸಿ ಆ ಸಂದರ್ಭದಲ್ಲಿ ನಾವು ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ಆವಾಗ ಅದು ಯಾವ ರೀತಿ ಆಗಿದೆ ನೋಡಿ ಶಾಸ್ತ್ರ ಅಂತ ತಗೊಂಡಾಗ ನಾನಾ ರೀತಿಯಾಗಿರತಕ್ಕಂತ ಬಗ್ಗೆ ಹೇಳಿದೆ ಈ ಶೈವ ಶಾಕ್ತೀಯ ವೈಷ್ಣವ ಅಂತಕಂತ ಪ್ರಯೋಗಗಳು ಇವತ್ತು ಜನಜನಿತವಾಗಿದವೆ ಒಂದೊಂದು ಒಂದೊಂದು ಪ್ರಯೋಗಗಳು ಒಳಪಡತಕ್ಕಂತ ವಿಚಾರದಲ್ಲಿ ಮಾರಕವಾಗಿರತಕ್ಕಂತ ಪ್ರಯೋಗಗಳು ನಮಗೆ ಒಂದು ಸಮಸ್ಯೆ ಮೂಲವನ್ನ ಕಂಡುಹಿಡಿದಕ್ಕಂತ ಸಂದರ್ಭದಲ್ಲಿ ಅದಕ್ಕೆ ಜಾಗೃತ ಆಗತಕ್ಕಂತದಕ್ಕೆ ರಕ್ತದಾನೆ ಬಹಳ ಅತ್ಯವಶ್ಯಕ ಪ್ರತಿಯೊಬ್ಬರು ಕೂಡ ವಿಶೇಷವಾಗಿ ಏನಪ್ಪ ಅಂತಂದ್ರೆ ದೇಹದ ತೂಕಕ್ಕೆ ಅನುಗುಣವಾಗಿ ರಕ್ತದಾನೆನ ಮಾಡಬೇಕು ಅಂತ ಹೇಳಿ ಆಗಾಗ ನಾನು ಹೇಳ್ತಾ ಇರ್ತೀನಿ ಯಾಕಂದ್ರೆ ನಿರ್ದಿಷ್ಟವಾಗಿರತಕ್ಕಂತ ಒಂದು ದೇಹದ ತೂಕ ನಮ್ಮಲ್ಲಿ ಇರತಕ್ಕಂತ ಎನರ್ಜಿಯನ್ನು ಪ್ರಕಟ ಮಾಡ್ತದೆ ಅದು ಒಳ್ಳೆ ಎನರ್ಜಿ ಆಗಿರಬಹುದು ಕೆಟ್ಟ ಎನರ್ಜಿ ಆಗಿರಬಹುದು ಹಾಗೆ ರಕ್ತಗಳು ಕೂಡ ಇಂತಿಷ್ಟೇ ನಿಗದಿತವಾಗಿರತಕ್ಕಂತ ಪ್ರಮಾಣ ಇದ್ದಾಗ ಅದರಿಂದ ಉತ್ಪತ್ತಿಯಾಗತಕ್ಕಂತ ಧನಾತ್ಮಕ ಶಕ್ತಿ ನಮ್ಮ ಒಂದು ತೂಕದ ಶಕ್ತಿಗೆ ಅದು ಅನುಗುಣವಾಗಿ ಹೊಂದಾಣಿಕೆ ಆಗಬೇಕು ಆವಾಗಲೇ ಅದು ಪೂರಕವಾಗಿ ಕೆಲಸ ಮಾಡತಕ್ಕಂತದ್ದು ಅದರ ಒಂದು ಫಲಾಫಲಗಳು ನಮ್ಮ ಅನುಭವ ಬರತಕ್ಕಂತದ್ದು ಅದೇ ರೀತಿ ಇದನ್ನು ಕೂಡ 4 ರಿಂದ 6 ಕ್ಯಾರೆಟ್ ರತ್ನವನ್ನ ನಾವು ಧಾರಣೆ ಮಾಡಬೇಕಾಗುತ್ತೆ ಈ ಧಾರಣೆ ಮಾಡತಕ್ಕಂತ ರತ್ನ ನಮಗೆ ಈ ರೀತಿಯಾಗಿರತಕ್ಕಂತ ಬರಿ ನಿರ್ದಿಷ್ಟವಾಗಿ ಇದು ಧನಾತ್ಮಕ ಋಣಾತ್ಮಕ ಶಕ್ತಿಗೆ ಮಾತ್ರ ಕೆಲಸ ಮಾಡತಕ್ಕಂತ ಪೆಟ್ಟಿಕೊಳ್ಳಿ ಬೇರೆ ಎಲ್ಲದಕ್ಕೂ ಸೂಟಬಲ್ ಆಗಲ್ಲ ಈಗಾಗಲೇ ಪ್ರತಿ ದಿನವೂ ಕೂಡ ಒಂದೊಂದು ರತ್ನಗಳ ಸಮಸ್ಯೆಗಳ ಬಗ್ಗೆ ನಾನು ಮಾತಾಡ್ತಾ ಬರ್ತಾ ಇದ್ದೇನೆ ಈ ರತ್ನ ಇದು ಒಂದು ವಿಚಾರಕ್ಕೋಸ್ಕರನೇ ಸೂಟಬಲ್ ಆಗ್ತಕ್ಕಂಥದ್ದು ಬೇರೆ ಯಾವುದಕ್ಕೂ ಅಲ್ಲ ಇದು ಹಾಗೆ ಇದು ಇನ್ನೂ ಒಂದು ವಿಚಾರಕ್ಕೆ ನಾವು ಇದನ್ನು ನಾವು ಬಳಸ್ಕೊಳ್ಬೋದು ಏನಪ್ಪ ಅಂತಂದ್ರೆ ಈಗ ವ್ಯಕ್ತಿಗತವಾಗಿ ಬರ್ತಕ್ಕಂಥ ಋಣಾತ್ಮಕ ಶಕ್ತಿಗಳ ಅರಿವನ್ನು ಉಂಟು ಮಾಡ್ಕೊಳ್ಳೋದಕ್ಕೆ ಅಥವಾ ಅದನ್ನ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಈ ರಕ್ತದಾನ ಮಾಡ್ಕೊಳ್ಳೋ ಮುಖಾಂತರ ನಾವು ತಿಳ್ಕೊಳ್ಬೋದು ನಮಗೆ ವಾಮಾಚಾರ ಆಗಿದೆಯಾ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆಯಾ ಇಲ್ವಾ ಯಾವುದಾದ್ರೂ ಶತ್ರು ಬಾಧೆಗಳಿದೆಯಾ ಕೆಟ್ಟ ದೃಷ್ಟಿಗೆ ನಾವು ಒಳಗಾಗಿದ್ದೀವಾ ಇದರಿಂದ ನಮ್ಮಲ್ಲಿನ ಸಮಸ್ಯೆಗಳಾಗಿದ್ದ ಬಗ್ಗೆ ತಿಳ್ಕೊಳ್ಬೋದು ಹಾಗೆ ಮನೆಗೆ ಮತ್ತೆ ಮನೆಯ ಒಳಗಡೆ ಇರತಕ್ಕಂತ ಈ ದೋಷಗಳು ಯಾವಾಗಲೂ ಕೂಡ ಮಾರಕವಾಗಿ ಕೆಲಸ ಮಾಡ್ತಿದೆ ಅನ್ನೋದ ಬಗ್ಗೆ ಗೊತ್ತಾಗಬೇಕು ಅಂದ್ರೆ ಕೆಲವರು ಏನು ಮಾಡ್ತಾರೆ ಮನೆ ಒಳಗಡೆ ಅದನ್ನ ತಂದಿಡೋದು ಇದನ್ನ ತಂದಿಡೋದು ವಾಮಾಚಾರ ಮಾಡಿರತಕ್ಕಂತ ಅಂದ್ರೆ ಮನೆಗೆ ವಾಮಾಚಾರ ಮಾಡಿರತಕ್ಕಂತದ್ದು ಮನೆಗೆ ವಾಮಾಚಾರ ಮಾಡಿ ಏನಾದರೂ ಒಂದು ವಸ್ತುವನ್ನ ಕೆಟ್ಟ ವಸ್ತುವನ್ನು ತಗೊಂಡು ಬಂದು ಅಲ್ಲಿ ಇಟ್ಟಿರತಕ್ಕಂಥದ್ದು ಇವತ್ತು ಸರ್ವೇ ಸಾಮಾನ್ಯವಾಗಿ ನಾವು ಸಮಾಜದಲ್ಲಿ ನೋಡ್ತಾ ಇದ್ದೀವಿ ಇದು ಕೂಡ ಬಹಳ ಅಕ್ಷಮದ ಅಪರಾಧ ಅದು ಮನೆಯಲ್ಲೇ ತಂದಿರ್ತಾರಂತಂದ್ರೆ ಮನೆಗೆ ಸಂಬಂಧಪಟ್ಟರು ತಂದಿರ್ತಾರೆ ಬರ್ತು ಬೇರೆ ಯಾರೂ ಇರೋದಿಲ್ಲ ಮನೆಯ ಸಂಪರ್ಕಿಗಿರ್ತಕ್ಕಂಥವ್ರು ತಂದಿಡ್ತಾರಂದ್ರೆ ಬೇರೆ ಯಾರೂ ಇರಲ್ಲ ಯಾರೋ ಪಕ್ಕ ಮನೆ ತಗೊಂಡ್ಬಂದು ಇಟ್ಬಿಡೋಕ್ಕಾಗೋದಿಲ್ಲ ಚೆನ್ನಾಗಿ ಪರಿಚಯ ಇದ್ದು ಒಳವರೆಗೂ ಓಡಾಡ್ತಿದ್ರೆ ಒಂದು ಸಮಯ ಸಂದರ್ಭ ನೋಡಿಕೊಂಡು ನಿಮ್ಮ ಕರ್ಮಗಳು ಅದೇ ಥರ ಉತ್ಪತ್ತಿ ಆಗಿರ್ತದೆ ನಿಮ್ಮ ಗ್ರಾಚಾರಗಳು ಹಾಗೆ ಒಕ್ಕರಿಸಿರ್ತೈತೆ ಈ ಸಂದರ್ಭದ ಏನು ಮಾಡ್ತಾನೆ ಏನೋ ಒಂದು ಕೆಟ್ಟ ವಸ್ತು ತೊಗೊಂಬಂದು ಮನೆಯಲ್ಲಿ ಮಂಚದಡಿಯಿಂದ ಹಿಡಿದು ಸಜ್ಜೆಯಡಿಯಿಂದ ಹಿಡಿದು ಮತ್ತೆ ಬೇರೆ ಎಲ್ಲೆಲ್ಲಿ ಸಿಗುತ್ತೋ ಆ ಜಾಗವನ್ನು ನೀವ್ಯಾರೂ ಜಾಸ್ತಿ ಅದ್ರ ಬಗ್ಗೆ ಗಮನ ಕೊಡ್ತಿರ್ತಕ್ಕಂಥ ಒಂದು ಸ್ಥಳ ಪರಿಸರ ಇಟ್ಟುಬಿಟ್ಟು ನಿಮಗೆ ವಾಮಾಚಾರಗಳ ಬಾಧೆಗಳು ತಟ್ಟೋ ಥರ ನೋಡ್ಕೊಳ್ತಾರೆ ಸಿ ಇಂಥ ಸಂದರ್ಭದಲ್ಲಿ ಆಗಾಗ ನಡೀತಾ ಇದೆ ಮನೆಗೆ ವಾಮಾಚಾರ ಆಗ್ತಾ ಇದೆ ಮನೆಯಲ್ಲಿ ಒಂದು ರೋಗ ಬಾಧೆಗಳು ನೆಮ್ಮದಿ ಇಲ್ಲ ಬರೀ ಕಿತ್ತಾಟ ಜಗಳ ನಡೀತಾ ಇದೆ ಏನು ಬಹಳಷ್ಟು ತೊಂದರೆಗಳು ಆಗ್ತಾ ಇದೆ ಅದು ಇದು ಅಂತಕ್ಕಂಥ ಎಲ್ಲ ವಿಚಾರಗಳು ಕೂಡ ಒಂದು ಪರಿಸರ ವಾಸ್ತು ನಿರ್ಮಾಣ ವಾಸ್ತು ಮತ್ತು ಬೇರೆ ಬೇರೆ ಕ್ರಿಯೆಗಳನ್ನು ನಡೀತಿದ್ರು ಕೂಡ ನಿಮಗೆ ಗೊತ್ತೇ ಆಗೋದಿಲ್ಲ ಏನಾಗ್ತಿದೆ ಏನು ಅಂತ ಹೇಳ್ಬಿಟ್ಟು
ಸ್ಟೋನ್ ಧರಿಸೋದ್ರಿಂದ ಮತ್ತೆ ಈಗ ನೀವು ಹೇಳಿದ್ರೆ ಅದು ಸಿಡಿದು ಹೋಗುತ್ತೆ ಅಂತ ಹೇಳಿ ಆಗ ಏನ್ ಮಾಡ್ಬೇಕು ಸಿಡಿದು ಹೋದಾಗ ಏನ್ ಮಾಡ್ಬೇಕಾಗತ್ತೆ ಮತ್ತೆ ಆ ರತ್ನನ ಧರಿಸಬೇಕಾ ಇಲ್ಲ ಅದನ್ನ ಹೇಗೆ ಅದೇ ನಾನು ಅದು ಬರ್ತೀನಿ ಆ ವಿಷಯಕ್ಕೆ ಬರ್ತೀನಿ ಇಲ್ಲಿ ನಾನು ಆಗಲೇ ಹೇಳಿದೆ ವ್ಯಕ್ತಿಗತವಾಗಿ ಲೋಹ ಇದು ಒಂದು ಲೋಹದ ಮುಖಾಂತರ ಅದನ್ನ ಧಾರಣೆ ಮಾಡ್ಕೊಳ್ಳೋದ್ರಿಂದ ವ್ಯಕ್ತಿಗೆ ಏನಾದರೂ ತೊಂದರೆಗಳಾಗಿದ್ರೆ ಅದು ತಿಳಿಸ್ಕೊಡ್ತದೆ ಅದರಿಂದ ರಕ್ಷಣೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟೆ ಹಾಗೆ ಇದನ್ನ ಮನೆಯಲ್ಲಿ ಏನಾದರೂ ತೊಂದರೆಗಳಿದೆ ಮನೆಗೆ ಏನಾದರೂ ಈ ತರ ತೊಂದರೆಗಳು ಕೃತಿಮ ಬಾಧೆಗಳು ಕೃತಿಮ ದೋಷಗಳು ಆಗ್ತಾ ಇದೆ ನಮ್ಮಲ್ಲಿ ಇರತಕ್ಕಂತವರೇ ಈ ರೀತಿಯಾಗಿರ್ತಕ್ಕಂತ ಬಾಧೆಗಳಿಗೆ ಆಗ್ತಾ ಇದೆ ಅಂತಂದಾಗ ಈ ರೀತಿ ಮನೆ ಕುಟುಂಬ ಅಂತಂದಾಗ ಎಲ್ಲಾ ರೀತಿಯಾದ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ರೆ ರೋಗ ಬಾಧೆಯಿಂದ ಹಿಡಿದು ದಾಂಪತ್ಯ ಜೀವನದಿಂದ ಹಿಡಿದು ಏನು ಸಂಬಂಧಗಳಿಂದ ಹಿಡಿದು ಏನು ಆರ್ಥಿಕವಾಗಿರ್ತಕ್ಕಂಥ ವ್ಯಾಪಾರದಿಂದ ಹಿಡಿದು ಪ್ರತಿಯೊಂದು ಅಂತ ಹಂತಗಳು ಏನಾದರೂ ಸಮಸ್ಯೆಗಳು ಉತ್ಪತ್ತಿ ಆಯಿತು ಅಂತಂದಾಗ ಅದನ್ನ ತಿಳಿಸ್ಕೊಳ್ಳೋ ಬಗೆ ಏನಂತಂದ್ರೆ ಇದೇ ರತ್ನ ಇವತ್ತು ಎಷ್ಟೋ ಜನ ಹೊಸ ಮನೆ ಕಟ್ತಾರೆ ಗೃಹಪ್ರವೇಶ ಬಂದಾಗಲೇ ನೂರಾ ಜನ ನೋಡಿ ಕಣ್ಣಾಕ್ಬಿಟ್ಟಿರ್ತಾರೆ ಹೆಂಗಪ್ಪ ಕಟ್ತಾ ಈ ಮನೆ ಎಲ್ಲಿಂದ ಬಂತಪ್ಪ ಇವನು ದುಡ್ಡು ಇವನು ಮಾತ್ರ ಇಲ್ಲಿ ಇರಕ್ಕೆ ಬಿಡಬಾರ್ದು ಅಂತೇಳಿ ಜತ್ರ ಅಣ್ಣ ತಮ್ಮದಿರ ಅಕ್ಕ ತಂಗಿರೇ ಮಾಡಿ ಇಕ್ಬಿಡ್ತಾರೆ ಈ ತರ ಎಷ್ಟೋ ಜನ ಇವತ್ತು ನಡೀತಕ್ಕಂಥ ಸಂದರ್ಭದಲ್ಲಿ ಮಾರಕವಾಗಿರ್ತಕ್ಕಂಥ ಗ್ರಹ ಸ್ಥಿತಿಗಳು ಅದೇ ಸಮಯಕ್ಕೆ ನಿಮಗೆ ಉತ್ಪತ್ತಿ ಆಗಿರೋ ಸಂದರ್ಭದಲ್ಲಿ ಇಂತಹ ಕೃತಿಮ ದೋಷ ಬಾಧೆಗಳಿಗೆ ನೀವು ಒಳಗಾಗ್ತಿರ್ತೀರ ಆದರೆ ಇದನ್ನು ತಿಳಿಸ್ಕೊಡೋ ಬಗೆ ಹೇಗೆ ನೂರಾರು ಜನ ಕರೆಸ್ತೀರಾ ಅವ್ರನ್ನ ಕರೆಸ್ತೀವಿ ಕರೆಸ್ತೀರಾ ಆ ಹೋಮ ಈ ಪೂಜೆ ಅದು ಇದು ಏನೇನೋ ಮಾಡ್ತೀರಾ ಏನು ಮಾಡಿದ್ರೂ ನಿಮಗೆ ಗೊತ್ತಾಗೋದಿಲ್ಲ ಕೆಲವು ಗ್ರಹ ಸ್ಥಿತಿಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾವಣೆ ಆಗ್ತಿರೋ ಸಂದರ್ಭದಲ್ಲಿ ಈ ಹಲವಾರು ದೋಷಗಳಿಗೆ ಇದೊಂದೇ ಒಂದು ಕಾರಣ ಅಲ್ಲ ಸಿ ವಾಮಾಚಾರದಿಂದ ಎಲ್ಲ ನಡೆಯುತ್ತೆ ಅಂತ ಹೇಳಿ ಬರೋದಿಲ್ಲ ಅದು ಗ್ರಹಸ್ಥಿತಿಗಳ ಒಂದು ಮಾರಕ ಬದಲಾವಣೆಯಿಂದ ಕೂಡ ನಿಮಗೆ ನಡೀತಾ ಇರತಕ್ಕಂಥ ವಿಚಾರಗಳು ಇರಬಹುದು ಆದರೆ ಎರಡೂ ಗೊತ್ತಾಗೋದಿಲ್ಲ ನಿಮಗೆ ಅಂದರೆ ಗ್ರಹಸ್ಥಿತಿ ಜಾತಕದ ಒಂದು ಏರಿಳಿತಗಳಿಂದ ಏನಾದರೂ ಆಗ್ತಾ ಇದೆಯಾ ಅನ್ನೋದು ಗೊತ್ತಾಗಲ್ಲ ಅಥವಾ ಏನಾದರೂ ವಾಮಾಚಾರ ಬಾಧೆಗಳು ಆಗ್ತಿದೆ ಅನ್ನೋದು ಗೊತ್ತಾಗೋದಿಲ್ಲ ಕೆಲವರಿಗೆ ಇದನ್ನು ಹೊರತುಪಡಿಸಿ ನಿಮಗೆ ಮನೆಯಲ್ಲಿ ಏನಾದರೂ ಒಂದು ಯಾರೋ ಓಡಾಡ್ದಂಗೆ ಪಾತ್ರ ಪಡೆ ಬಿದ್ದಂಗೆ ಇದಕ್ಕಿದಂಗೆ ಫ್ಯಾನ್ ಸುಚ್ಚು ಇದಕ್ಕಿಂತ ಫ್ಯಾನ್ ಬಾಗಾಳಿ ಇದಕ್ಕಿಂದಂಗೆ ಬಾಗಿಲು ಹಾಕೊಂಡಂಗೆ ಇದಕ್ಕಿಂದ ಯಾರೋ ಪಕ್ಕದಲ್ಲಿ ಕೂತ್ಕೊಂಡು ಬಿಸಿ ಉಸಿರು ಹಿಡ್ದಂಗೆ ಇದಕ್ಕಿಂದಂಗೆ ಯಾರೋ ಓಡಾಡ್ದಂಗೆ ಈ ಯಾರೋ ಬಂದು ಕತ್ತಿಸಿದಂಗೆ ಯಾರೋ ಬಂದು ಮೇಲೆ ಬಿದ್ದಂಗೆ ಯಾರೋ ಬಂದು ಉಸಿರು ಕಟ್ಟಲಾಗಿರ್ತಕ್ಕಂಥ ಸಂದರ್ಭಗಳು ಬೆಚ್ಚಿ ಬೆಚ್ಚಿ ಬೀಳ್ತಕ್ಕಂಥದ್ದು ಸಿ ಇವೆಲ್ಲವೂ ಕೂಡ ಈ ದುಷ್ಟಗ್ರಹಸ್ಥಿತಿಗಳೇ ಕಾರಣ ಆಗಿರ್ತದೆ ದುಷ್ಟಗ್ರಹ ಸ್ಥಿತಿ ಅಂತಂದ್ರೂ ಕೂಡ ನಿಮಗೆ ಗೊತ್ತಾಗೋದಿಲ್ಲ ಇದು ಯಾವ್ದಾದ್ರೂ ಕೃತಿಮ ಬಾಧೆಗಳಿಂದ ಏನೋ ಬಂದಿದೆಯಾ ಅಥವಾ ನಾವು ವಾಸ ಮಾಡ್ತಕ್ಕಂಥ ಜಾಗದಲ್ಲಿ ಬಂದಿದೆಯಾ ಅಥವಾ ಆ ಜಾಗದಲ್ಲಿ ಯಾರಾದರೂ ಆತ್ಮಹತ್ಯೆ ಮಾಡಿಕೊಂಡು ಅವರ ಒಂದು ಪ್ರೇತಾತ್ಮಗಳಲ್ಲಿ ಓಡಾಡ್ತಿದೆಯಾ ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ ಅಥವಾ ಯಾರಾದರೂ ಕಳಿಸ್ಕೊಟ್ಟಿದ್ರೆ ಅದು ನಿಮಗೆ ಗೊತ್ತಾಗೋದಿಲ್ಲ ಆದರೆ ಇಂತಹ ಯಾವುದೇ ರೀತಿಯಾದ ಬಾಧೆಗಳಿದ್ರೂ ಕೂಡ ಅದನ್ನು ತಿಳ್ಕೊಳ್ಬೇಕು ಅಂತಂದಾಗ ನಿಮಗೆ ವಿಶೇಷವಾಗಿ ದುಷ್ಟಶಕ್ತಿಯ ಬಾಧೆಗಳಾಗಿದ್ದು ಕೃತಿಮ ದೋಷ ಬಾಧೆಗಳಾಗಿರ್ಬೋದು ಈ ರೀತಿಯಾದ ಬಾಧೆಗಳು ತಿಳ್ಕೊಬೇಕು ಅಂದಾಗ ನಿಮಗೆ ಸಹಾಯ ಮಾಡ್ತಕ್ಕಂಥದ್ದು ಇದೇ ರತ್ನ ಸಿ ಈ ರೀತಿ ಇರತಕ್ಕಂಥ ಒಂದು ರತ್ನವನ್ನು ನೀವೇನು ಮಾಡಬೇಕು ಇದನ್ನು ಈ ರೀತಿ ಒಂದು ಆಕಾರದಲ್ಲಿ ಇದನ್ನು ಸರಿ ಮಾಡಿಕೊಂಡು ಇದನ್ನು ನಿಮ್ಮ ಮನೆ ಆಫೀಸ್ ಕಚೇರಿ ಫ್ಯಾಕ್ಟ್ರಿ ನೀವು ಏನೇನು ಮಾಡ್ತಿದ್ರ ಅಲ್ಲಿ ಕಡೆ ನೀವೇನು ಮಾಡಬೇಕು ಇದನ್ನು ತಗಲಾಕಬೇಕು ಅಂದರೆ ನಾಲ್ಕು ದಿಕ್ಕ ತಗಲಾಕಬೇಕು ಇದನ್ನು ಆ ಒಂದು ಜಾಗದಲ್ಲಿ ಇಟ್ಟುಕೊಟ್ಬಿಟ್ಟು ನೀವು ಅದನ್ನು ಗಮನಿಸ್ತಾ ಇರಬೇಕು ಇನ್ ಕೇಸ್ ನಾನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇಂತಹ ಒಂದು ತೊಂದರೆಗಳು ಅವಾಗ ನಡೀತಾ ಇದ್ದ ಪಕ್ಷದಲ್ಲಿ ಇವು ಇಮ್ಮಿಡಿಯೇಟಾಗಿ ಸೀಳಿ ಒಡೆದೋಗ್ತದೆ ಕೈಯಲ್ಲಿ ವ್ಯಕ್ತಿಗತವಾಗಿ ಏನು ಕೆಲಸ ಮಾಡ್ತದೋ ಅದೇ ರೀತಿ ಮನೆಯಲ್ಲೂ ಕೂಡ ಇಂತಹ ಒಂದು ಬಾಧೆಗಳಿಂದ ಏನಾದರೂ ಋಣಾತ್ಮಕ ಶಕ್ತಿಗಳ ಸಂಚಲನ ಇತ್ತು ಅಂದಾಗ ಇದು ಏನಾಗುತ್ತೆ ನಿಮಗೆ ತಿಳಿಸ್ಕೊಡ್ತದೆ ಅಂದರೆ ಇದು ಒಡೆದೋಗೋ ಮುಖಾಂತರ ಇದು ಸೀಳೋದ್ರ ಮುಖಾಂತರ ಇದು ಎರಡು ಭಾಗ ಆಗೋದ್ರ ಮುಖಾಂತರ ಏನಾಗುತ್ತೆ ನಿಮಗೆ ಇದನ್ನು ತಿಳಿಸ್ಕೊಡ್ತದೆ ಆವಾಗ ನೀವು ಹುಡುಕಾಟ ಶುರು ಮಾಡಬೇಕು ಎಸ್ ಇದರಿಂದನೇ ಆಗಿದೆ ಈ ರೀತಿ ಬಾಧೆಯಿಂದನೇ ಆಗಿದೆ ಇದು ಯಾವ ಭಾಗದಿಂದ ಆಗಿದೆ ಯಾರಿಂದ ಆಗಿದೆ ಅನ್ನೋದು ಕೂಡ ನೀವು ಹುಡುಕಾಟ ಮಾಡಿಕೊಂಡಾಗ ಅದಕ್ಕೆ ಬೇಕಾದಂಥ ಸೊಲ್ಯೂಷನ್ಗಳನ್ನ ನಾವು ಮಾಡ್ಕೋಬೇಕು ಇವತ್ತು ಶಾಸ್ತ್ರ ಅಂತ ತಗೊಂಡಾಗ ಗ್ರಹಸ್ಥಿತಿಗಳಿಂದ ಆಗ್ತಕ್ಕಂಥ ಈ ಏರಿಳಿತ ಮಾರಕವಾಗೂ ಆಗ್ಬೋದು ಪೂರಕವಾಗೂ ಆಗ್ಬೋದು ಅಥವಾ ಸಮಸ್ಯೆ ಭಾಗ ಕೂಡ ಆಗ್ಬೋದು ಆಗ ಆ ಸಮಸ್ಯೆ ಭಾಗ ಇಂಥ ತೊಂದರೆಗಳಿಂದ ಆಯಿತು ಅಂತಂದಾಗ ಈ ರತ್ನಧಾರಗಳನ್ನ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ನೀವು ಧಾರಣೆ ಮಾಡ್ಕೊಳ್ಳೋದ್ರಿಂದ ಅಥವಾ ಆ ಜಾಗದಲ್ಲಿ ನೀವು ಇರಿಸೋದ್ರಿಂದ ಋಣಾತ್ಮಕ ಶಕ್ತಿಗಳ ಪ್ರಭಾವ ಇದು ತಿಳಿಸ್ಕೊಡ್ತದೆ ಈ ತಿಳಿಸ್ಕೊಂಡ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಇದನ್ನು ರಿಮೂವ್ ಮಾಡಬೇಕು ರಿಮೂವ್ ಮಾಡಿ ನೀವೇನು ಮಾಡಬೇಕು ಆ ಒಂದು ನಾಲ್ಕು ಮೂಲಗಳಲ್ಲೂ ಕೂಡ ಈ ಬ್ಲ್ಯಾಕ್ ಟರ್ಮಿನಲ್ ಅಂತಕ್ಕಂಥ ಒಂದು ಪಿರಮಿಡನ್ನು ನೀವು ನಾಲ್ಕು ಮೂಲೆಗಳಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಒಂದು ಚಿಕ್ಕ ಚಿಕ್ಕ ಅಲಗೆಗಳನ್ನ ಮೂಲೆಗೆ ಹೊಡೆದು ಈ ಬ್ಲ್ಯಾಕ್ ಟರ್ಮಿನಲ್ ಅಂತಕ್ಕಂಥ ರತ್ನವನ್ನು ನೀವು ಇರಿಸಿದಾಗ ನಿಮಗೇನಾಗುತ್ತೆ ಇಂತಹದ ಯಾವುದೇ ಬಾಧೆಗಳಿದ್ರೂ ಕೂಡ ನಿಮಗೆ ತಟ್ಟೋದಿಲ್ಲ ಅದರ ಒಂದು ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ವಲಯದಲ್ಲಿ ನೀವು ವಾಸ ಮಾಡ್ತಿದ್ದಾಗ ಹೊರಗಡೆ ಬರ್ತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕ ಕೃತಿಮ ದೋಷ ಬಾಧೆಗಳು ನಿಮಗೆ ತಟ್ಟೋದೇ ಇಲ್ಲ ಈ ರೀತಿ ರಕ್ಷಣಾತ್ಮಕವಾಗಿ ನಮ್ಮ ಸುತ್ತ ನಾವು ಕಾಂಪೌಂಡು ಒಂದು ಬೇಲಿ ಹಾಕೊಂಡಾಗ ಮಾತ್ರನೇ
ನಮಗೆ ಈ ರೀತಿಯಾಗಿರತಕ್ಕಂತ ದುಷ್ಟಬಾಧೆಗಳು ಹರಿವಾಗತಕ್ಕಂತದ್ದು ದುಷ್ಟಬಾಧೆಗಳಿಂದ ರಕ್ಷಣೆ ಸಿಗತಕ್ಕಂತದ್ದು ಅದರಿಂದ ನಾವು ಸೇಫ್ ಆಗಿ ಹೊರಗಡೆ ಬರತಕ್ಕಂತದ್ದು ಇದಕ್ಕೆ ಮೀರಿ ಇನ್ನು ನಡೆಯತಾ ಇದೆ ಅಂತಂದಾಗ ಅದು ನಿಮ್ಮ ಗ್ರಾಸಿತಿಗಳ ಏರಿಳಿತ ಹೊರತು ಬೇರೆ ಏನು ಅಲ್ಲ ಅಥವಾ ಭೂಮಿಯಲ್ಲಿ ಭೂಮಿಯಲ್ಲಿ ಇರತಕ್ಕಂತ ದೋಷಗಳ ಪರಿಣಾಮದಿಂದನೂ ಕೂಡ ನಾವು ನಾನಾ ರೀತಿಯ ಬಗ್ಗೆ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀವಿ ಇದಕ್ಕೆ ಬಹಳಷ್ಟು ಉದಾಹರಣೆಗಳು ನಮ್ಮಲ್ಲಿ ಇದ್ದಾವೆ ಈ ಮನೆಯಲ್ಲಿ ತುಂಬಾ ಚೆನ್ನಾಗಿದೆ ಆ ಮನೆ ಹೋದ ಮೇಲೆ ನನಗೆ ಈ ರೀತಿ ನಾನಾ ರೀತಿ ಸಮಸ್ಯೆಗಳು ಆಗ್ತಿದೆ ಅಂತಕಂತ ಮನೋಭಾವನೆ ಬಂದಾಗಲೂ ಕೂಡ ನಾವು ವಿಚಾರವಂತರಾಗಬೇಕು ಎಲ್ಲಿಂದ ಆಗಿದೆ ಯಾರಿಂದ ಆಗಿದೆ ದಿಢೀರ್ ತೀರ್ಮಾನ ಬಂದ್ಬಿಡೋದಿಲ್ಲ ಯಾರ ಮೇಲೋ ಡೌಟ್ ಇರ್ತದೆ ಯಾರ ಮೇಲೆ ಯಾರ ಜೊತೆನೋ ಕ್ಲಾಶ್ ಆಗಿರ್ತದೆ ಯಾರ ಜೊತೆನೋ ನಿಮ್ಮಲ್ಲಿ ವಾದವಾದ ಜಗಳ ನಡೆಯತಾ ಇರ್ತದೆ ಇಮಿಡಿಯೇಟ್ ಆಗಿ ಅವನು ಮಾಡ್ಸ್ಬಿಟ್ಟಿದಾನೆ ಅವನು ಮಾಡ್ಸ್ಬಿಟ್ಟಿದಾಳೆ ಅವನು ಆಗ್ಬಿಟ್ಟಿದೆ ಹಿಂಗೆ ನಾವು ತೀರ್ಮಾನಕ್ಕೆ ಬಂದ್ಬಿಡ್ತೀವಿ ಇದು ತಪ್ಪು ನಾವು ವಿಚಾರವಂತರಾಗಿ ತರ್ಕ ಮಾಡಬೇಕು ಇದು ಯಾವ ರೀತಿ ಆಗಿದೆ ಏನಾಗಿದೆ ಅಂತ ಹೇಳಿ ಈ ತರ್ಕ ವಿಚಾರವಂತಿಗೆ ನಮಗೆ ಸಿಗದಿರತಕ್ಕಂತ ವಿಚಾರ ಇದಾಗಿರೋದ್ರಿಂದ ಅಥವಾ ತೀರ್ಮಾನಕ್ಕೆ ಬರದ ಸಂದರ್ಭದಲ್ಲಿ ನಾವು ಇಂತ ಒಂದು ರತ್ನವನ್ನ ಆ ಜಾಗದಲ್ಲಿ ಇರಿಸೋದ್ರಿಂದ ನಾವು ಅದನ್ನ ಖಚಿತಪಡಿಸಿಕೊಳ್ಳಬಹುದು ಕನ್ಫರ್ಮ್ ಮಾಡ್ಕೊಳ್ಳಬಹುದು ಎಸ್ ಇದರಿಂದನೇ ಆಗಿದೆ ಅಂತ ನಾನು ನಿಮಗೆ ಹೇಳೋದು ಇಷ್ಟೇ ನೈಸರ್ಗಿಕ ಸಿಕ್ಕತಕ್ಕಂತ ಹಲವಾರು ಅಪೂರ್ವವಾದ ರತ್ನ ಬಹಳ ಪ್ರಭಾವಶಾಲಿ ಕೆಲಸ ಮಾಡತಕ್ಕಂತ ಸಂದರ್ಭದಲ್ಲಿ ನಾವು ರಕ್ಷಣಾತ್ಮಕವಾಗಿ ಇದನ್ನ ಇಟ್ಕೊಂಡು ನಾವು ತಿಳ್ಕೊಂಡು ಅದನ್ನ ಸರಿಪಡಿಸಿಕೊಂಡು ನಮ್ಮ ಸುತ್ತ ಬೇಲಿ ಹಾಕಬೇಕು ಅಥವಾ ನಮ್ಮ ಸುತ್ತ ಒಂದು ಧನಾತ್ಮಕವಾದ ಶಕ್ತಿಯನ್ನು ಅಳವಡಿಸಿಕೊಳ್ಳಬೇಕೇ ಹೊರತು ಹುಡುಕೊಂಡು ಹೋಗಿ ಮತ್ತೆ ನಾವು ಆ ಕೆಲಸಗಳನ್ನು ಮಾಡತಕ್ಕಂತದಲ್ಲ ನೆನಪಿಟ್ಕೊಳ್ಳಿ ಇವತ್ತು ಮಾಡೋನು ನಾಳೆ ಅದೇ ಅವನಿಗೆ ರಿಟರ್ನ್ ಹೊಡೆದು ಅವನು ಹಾಳಾಗತಕ್ಕಂತ ಎಷ್ಟು ವಿಚಾರಗಳು ಇತಿಹಾಸದಲ್ಲಿ ಸೇರ್ಕೊಂಡು ಹೋಗ್ಬಿಟ್ಟಿದೆ ಇವತ್ತು ಇದರ ನಮ್ಮಲ್ಲೇ ಇವತ್ತು ನಮ್ಮಲ್ಲಿದ್ದಾರೆ ಒಬ್ಬರನ್ನ ಹಾಳು ಮಾಡಬೇಕು ಒಬ್ಬರನ್ನ ತುಳಿಬೇಕು ಮೇಲೆ ಬರಬೇಕು ಅಂತಕಂತ ಕೃತಿಮ ದೋಷಗಳಿಗೆ ಇವತ್ತು ಒಳಗಾಗಿ ಒಳಗಾಗಿಸಿಕೊಂಡು ಇವತ್ತು ಅವರೆ ಹಾಳಾಗಿರತಕ್ಕಂತ ಎಷ್ಟೊಂದು ನಿರ್ದೇಶಗಳು ನಮ್ಮಲ್ಲಿ ಇದ್ದಾವೆ ಇತಿಹಾಸದಲ್ಲೇ ಇಲ್ಲ ಒಬ್ಬನ ಹಾಳು ಮಾಡಿ ಬದುಕಬೇಕು ಅಂತಕಂತದ್ದು ಕಾಂಪಿಟಿಷನ್ ಆರೋಗ್ಯಕರವಾಗಿರಬೇಕು ವಿದ್ವತ್ ಇರಬೇಕು ಪಾಂಡಿತ್ಯ ಇರಬೇಕು ಅದರಿಂದ ನೀವು ಬೆಳಿಬೇಕೇ ಹೊರತು ಒಬ್ಬರನ್ನ ಹಾಳು ಮಾಡಿ ನಾನು ಬದುಕ್ತೀನಿ ಅಂತಂದ್ರೆ ಅದು ಸಾಧ್ಯನೇ ಇಲ್ಲ ಇದರ ಮೇಲೆಲ್ಲ ದೈವಶಕ್ತಿ ಮತ್ತು ದುಷ್ಟಶಕ್ತಿಗಳ ಒಂದು ಬಲಾಬಲಗಳು ಅರಿವಂತಾದಾಗ ನಾವು ದೈವದ ಮೊರೆನೇ ಹೋಗಬೇಕೇ ಹೊರತು ಬೇರೆ ಏನು ಅಲ್ಲ ಅದಕ್ಕೆ ಶೈವ ಶಾಕ್ತಿಯ ವೈಷ್ಣವ ಅಂತಕಂತ ಈ ಮೂರು ಶಕ್ತಿಗಳು ಯಾವಾಗಲೂ ಕೂಡ ಇದಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಒಳ್ಳೆದನ್ನು ಮಾಡ್ತಿರ್ತದೆ ಕೆಟ್ಟದನ್ನು ಮಾಡ್ತಿರ್ತದೆ ಆ ಒಳ್ಳೆದು ಮಾಡಬೇಕು ಅಂದಾಗ ದೈವಶಕ್ತಿ ಗುರು ಸೂರ್ಯ ಮಂಗಳ ನಿಮ್ಮ ಜಾತಿಯಲ್ಲಿ ಬಹಳ ಪ್ರಬಲವಾಗಿರಬೇಕು ಅಥವಾ ಈ ರಾಹು ಕೇತು ಶನಿ ಮಂಗಳ ಇವು ನೀಚವಾಗಿತ್ತು ಅಂದಾಗ ನೀವು ಈ ಒಂದು ವಿಚಾರದಲ್ಲೇ ನೀವೇನಾಗುತ್ತೆ ಆ ನಾನಾ ರೀತಿಯ ಪ್ರಯೋಗಗಳಿಗೆ ಒಳಗಾಗಿ ನೀವು ಸಮಸ್ಯೆಗಳು ಸಿಕ್ಕಾಕೊಳ್ತೀರಿ ಅದು ಒಂದು ಸಣ್ಣ ಮಗುವಿಂದ ಹಿಡಿದು ಪ್ರಧಾನಮಂತ್ರಿವರೆಗೂ ಬಿಡೋದಿಲ್ಲ ಅರ್ಥ ಆಯ್ತಾ ಅದರಿಂದ ನಾವು ವಿಚಾರವಂತರಾಗಿ ತರ್ಕವನ್ನು ಮಾಡಿಕೊಂಡು ನಾವು ಯಾವುದೇ ಅಂತ ಒಂದು ಸಮಸ್ಯೆಗೆ ಒಳಗಾಗ್ತೀವಿ ಅನ್ನೋದ್ರ ಬಗ್ಗೆ ಅರಿವಿಂಟು ಮಾಡಿದಾಗ ಸಮಾಜದಲ್ಲಿ ಒಂದು ಯಾವುದೋ ಒಂದು ಸ್ಥಾನಮಾನಗಳು ನಮ್ಮನ್ನು ನಾವು ಗುರುತಿಸ್ಕೊಳ್ತಾ ಇದ್ದೀವಿ ಅಂತಂದಾಗ ನಾವು ನಮ್ಮ ಸುತ್ತ ನಮ್ಮ ಮೈಯೆಲ್ಲ ಕಣ್ಣಾಗಿರಬೇಕು ಯಾವಾಗ ಎಲ್ಲಿ ಏನು ಯಾರು ಶುರು ಆಗುತ್ತೆ ನಿಮಗೆ ಗೊತ್ತೇ ಆಗೋದಿಲ್ಲ ನಾವಂದ್ರೆ ದಿನನಿತ್ಯ ಜಪ ಅನುಷ್ಠಾನ ದೇವತಾನುಗ್ರಹ ಇವೆಲ್ಲ ನಾವು ಫಾಲೋ ಮಾಡಿದ ಇವೆಲ್ಲ ಯಾವುದು ನಮಗೆ ಕ್ಷುಲ್ಲಕ ಇವೆಲ್ಲ ನಮಗೆ ಅರ್ಥ ಆಯ್ತಾ ಯಾರು ಏನಾದರೂ ಮಾಡ್ಕೊಳ್ಳಿ ಅದು ರಿವರ್ಸ್ ಹೋಗೋದು ಗೊತ್ತು ರಿವರ್ಸ್ ಮಾಡೋದು ಗೊತ್ತು ಆದರೆ ಇಲ್ಲಿ ನಮಗೆ ಗೊತ್ತಿದ್ದು ಗೊತ್ತಿದ್ದಕ್ಕೆ ನಾವು ಸಿಕ್ಕಾಕೊಳ್ತಕ್ಕಂಥ ವಿಚಾರದಲ್ಲಿ ರತ್ನಗಳು ಬಹಳ ಪ್ರಭಾವಶಾಲಿ ನಮ್ಮ ಕೆಲಸ ಮಾಡ್ತದೆ ಸದೃಷ್ಟಿ ಆಗಬಾರದು ಅಂತ ಮಕ್ಕಳಿಗೆ ಹಾಕಬೇಕು ಅಂತ ಹೇಳಿದ್ರೆ ಅದು ಕೂಡ ಏನಾದರೂ ಸಿಡಿಯೋ ಸಾಧ್ಯತೆ ಇರುತ್ತೆ ಮತ್ತೆ ಪಿರಮಿಡ್ ಇಟ್ಟಾಗ ಅದೇನಾದರೂ ಸಿಡಿಯೋ ಸಾಧ್ಯತೆ ಏನಾದರೂ ಇರುತ್ತಾ ಹೇಗೆ ಇಲ್ಲ ಇದನ್ನ ಪಿರಮಿಡ್ ಆಕಾರದಲ್ಲಿ ಬಳಸೋದ್ರಿಂದ ಅದು ಸಿಡಿಯೋದಿಲ್ಲ ಸಿ ಈ ರೀತಿ ರಾ ಮೆಟೀರಿಯಲ್ ಅಂತ ಹೇಳ್ತೀವಿ ನೋಡಿ ಇದು ರಾ ಇದು ಆಕ್ಚುಲಿ ರಾ ಮೆಟೀರಿಯಲ್ ನೈಸರ್ಗಿಕವಾಗಿ ಹೇಗೆ ಸಿಕ್ಕಿದೆಯೋ ಹಾಗೆಯೇ ಸಿಕ್ಕಿರತಕ್ಕಂತ ಈ ರತ್ನವನ್ನ ಈ ರೀತಿ ನಾವು ಆಕಾರದಲ್ಲಿ ಇದನ್ನ ಪೋಣಿಸಿ ಇದಕ್ಕೊಂದು ಇದು ಕೊಟ್ಟು ಇದನ್ನ ಸೇರಿಸತಕ್ಕಂತ ಇಷ್ಟು ಸ್ಟೋನ್ಗಳು ಇರಬೇಕು ಇಷ್ಟು ಸ್ಟೋನ್ ಇರಬೇಕು ಅಂತ ಇರ್ತದೆ ಅಂದ್ರೆ ಅದೇ ಹೇಳಿದ ಕೆಪಾಸಿಟಿ ಈಗ ಇಲ್ಲಿ ಬಹಳ ಒಳ್ಳೆ ಪ್ರಶ್ನೆ ಜ್ಞಾಪಿಸಿದ್ರಿ ಇಲ್ಲೇನಾಗತ್ತೆ ಅಂದಾಗ ಮನೆಯ ವಾತಾವರಣ ಅಂತ ತಗೊಂಡಾಗ 20-30-30-40-60-40 ಒಂದು ಎಕರೆ 2 ಎಕರೆ ಎಲ್ಲ ಕಟ್ಟಿರ್ತಾರೆ ಇವತ್ತು ಇದರ ಅದರ ಕೆಪಾಸಿಟಿಗೆ ಅನುಗುಣವಾಗಿ ನಾವೇನ್ ಮಾಡಬೇಕಾಗ್ತದೆ ಋಣಾತ್ಮಕ ಶಕ್ತಿನ ಅಳಸಾಕ್ಬೇಕು ಅಂದಾಗ ಅದರದೇ ಸೈಜ್ನ ಒಂದು ಪಿರಮಿಡ್ ಅನ್ನ ಆ ಜಾಗದಲ್ಲಿ ಇದು ಮಾಡ್ಬೇಕಾಗ್ತದೆ ಅದ್ಯಾವುದು ಬ್ಲಾಕ್ ಪಿರಮಿಲ್ ಪಿರಮಿಡ್ ಇವತ್ತು ಪಿರಮಿಡ್ ಅದು ಇದು ಅಂತ ಹೇಳ್ಬಿಟ್ಟು ಬಹಳ ಜನ ಇವತ್ತು ಅದನ್ನ ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದು ಹಂಗಾಗ್ಬಿಡುತ್ತೆ ಇದು ಹಿಂಗೆ ಆಗ್ಬಿಡುತ್ತೆ ಅದರೊಳಗಡೆ ಇಷ್ಟು ವಸ್ತು ಹಾಕಿದ್ರೆ ದನ ಅಭಿವೃದ್ಧಿ ಆಗುತ್ತೆ ಇವೆಲ್ಲ ಬೋಗಸ್ಗಳು ಅರ್ಥ ಆಯ್ತಾ ಆದರೆ ಅಲ್ಲಿ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಪ್ರಭಾವಶಾಲಿಯಾಗಿರ್ತಕ್ಕಂಥ ರತ್ನದ ಪಿರಮಿಡ್ಗಳನ್ನೇ ನಾವು ಬಳಸೋದ್ರಿಂದ ನಾವು ಆ ವಾತಾವರಣ ಇರತಕ್ಕಂಥ ಕಲುಷಿತ ವಾತಾವರಣ ಆಗಿರ್ಬೋದು ಇತರ ಪ್ರತಿಭಾದಿಗಳ ಋಣಾತ್ಮಕ ಶಕ್ತಿಗಳಾಗಿದ್ದು ಅಳಸಾಕೋದಕ್ಕೆ ಸಹಾಯ ಆಗ್ತದೆ ಹಾಗೆ ಆ ಒಂದು ಸೈಸ್ ಒಂದ್ರ ಮೇಲೆ ಒಂದ್ ಮೇಲೆ ಚೇಂಜಸ್ ಆಗ್ತಾ ಇರ್ತದೆ ಅರ್ಥ ಆಯ್ತಾ ಇಲ್ಲಿ ವಿಶೇಷವಾಗಿ ನಾವು ಹೇಳ್ತಕ್ಕಂಥದ್ದು ಏನಂದ್ರೆ ಮನುಷ್ಯನ ತೂಕಕ್ಕೆ ಅನುಗುಣವಾಗಿ ಧಾರಣೆ ಮಾಡ್ತಕ್ಕಂಥ ರತ್ನ ಇಂತಿಷ್ಟು ಕ್ಯಾರೆಟ್ ಅಂತ ಇರಬೇಕು ಹಾಗೇನೆ ಮನೆಯ ವಾತಾವರಣದ ಅನುಗುಣವಾಗಿ ಆ ಒಂದು ಸೈಜ್ ಅಳತೆ ಏನು ಹೇಳ್ತೀವಿ ಅದಕ್ಕೆ ಅನುಗುಣವಾಗಿ ಅಷ್ಟೇ ಕೆಪಾಸಿಟಿ ಇರತಕ್ಕಂಥ ಅಥವಾ ಆ ಒಂದು ತೂಕದ ಅಳತೆಗೆ ಅನುಗುಣವಾಗಿ ಅಥವಾ ವಿಸ್ತಾರದ ಅನುಗುಣವಾಗಿ ನಾವೇನು ಮಾಡಬೇಕು ಇದನ್ನು ನಾವು ಮತ್ತಷ್ಟು ಮಗದಷ್ಟು ಜಾಸ್ತಿ ಮಾಡಿಕೊಂಡು ಅಲ್ಲಿ ಇಡಬೇಕಾಗ್ತದೆ ಅಂಥ ಸಂದರ್ಭದಲ್ಲಿ ಅಲ್ಲಿ ಬರ್ತಕ್ಕಂಥ ಎಲ್ಲ ಋಣಾತ್ಮಕ ಶಕ್ತಿಗಳು ನಿಮಗೆ ಕಣ್ಣಿಗೆ ಕಾಣಿಸುತ್ತೆ
ಅಂತ ಅತ್ಯಂತ ಪ್ರಭಾವಶಾಲಿ ಆಗಿರತಕ್ಕಂತ ರತ್ನ ಇದು ಅದರಿಂದ ಇವೆಲ್ಲ ವಿಶೇಷವಾಗಿ ಕಾಣತಕ್ಕಂತದ್ದು ಇದರೊಳಗೆ ಇನ್ನು ನಾನಾ ರೀತಿಯಾದ ವಿಧಾನಿದವೆ ಬ್ಲಾಕ್ ಅಗೇಟ್ ಅಂತ ಇದೆ ನಾನು ಮುಂದಿನ ಕಾರ್ಯಕ್ರಮ ತಿಳಿಸ್ಕೊಡ್ತೀನಿ ಬ್ಲಾಕ್ ಅಗೇಟ್ ಅಂದ್ರೆ ಏನು ಅಂತ ಹೇಳಿ ಇವು ವಿಶೇಷವಾಗಿ ನೈಸರ್ಗಿಕ ಸಿಕ್ತಕ್ಕಂತ ರತ್ನ ಇವತ್ತು ಕೂಡ ಇದು ದಂದೆ ಆಗೋದ್ರಿಂದ ಇದರಲ್ಲಿ ಎಲ್ಲವೂ ಏನು ಮಾಡ್ತಾರೆ ಓ ಇದು ಇದೆ ಅದು ಅಂತ ಹೇಳಿ ಮಾರ್ತಿದ್ದಾರೆ ಇವೆಲ್ಲ ಇಲ್ಲಿ ಸಾಮಾನ್ಯವಾಗಿ ಸಿಕ್ತಕ್ಕಂತಲ್ಲ ಇವೆಲ್ಲ ಬಹಳ ಬಹಳ ದೂರದ ಪ್ರದೇಶಗಳಲ್ಲಿ ನೈಸರ್ಗಿಕ ಸಿಕ್ತಕ್ಕಂತದ್ದು ಅದೆಲ್ಲ ನೋಡಿ ಚೆಕ್ ಮಾಡಿ ತಕೊಂಡು ಬಂದು ಅದನ್ನ ಶುದ್ಧಿ ಮಾಡಿ ಅದನ್ನ ಚೈತನ್ಯದಾಯಕ ಮಾಡಿ ಅದಕ್ಕೆ ನಿರ್ದಿಷ್ಟವಾಗಿರತಕ್ಕಂತ ಮಂತ್ರ ಅನುಷ್ಠಾನವನ್ನ ಅದಕ್ಕೆ ಮಾಡಿ ಏನು ಅದಕ್ಕೆ ಅಭಿಮಂತ್ರಿಸಿ ನಾವು ಇಟ್ಟಾಗ ಅವ ಏನಾಗುತ್ತೆ ತಮ್ಮ ಕೆಲಸ ಶುರು ಮಾಡ್ತವೆ ಯಾಕಂದ್ರೆ ನಾವು ಯಾವಾಗ ಒಂದು ರತ್ನವನ್ನ ವಿಶ್ವಾಸದ ಭಕ್ತಿಯಿಂದ ಕಾಣ್ತೀವೋ ಅವು ಅಷ್ಟೇ ವಿಶ್ವಾಸವಾಗಿ ನಮ್ಮ ಕೆಲಸ ಮಾಡ್ತವೆ ಆದರೆ ಅವು ಪಾಸಿಟಿವ್ ಆಗಿರಬೇಕು ನಮ್ಮ ದೇಹದ ಪ್ರಕೃತಿಗೆ ಹೊಂದಾಣಿಕೆ ಆಗಬೇಕು ನಮ್ಮ ಗ್ರಾಸಿತಳಿಗೆ ಹೊಂದಾಣಿಕೆ ಆಗಬೇಕು ಸುಮ್ಮನೆ ನಾನು ಅತ್ಬೇಳಿಗೆ ತುಂಗ್ರ ಹಾಕೊಂಡ್ಬಿಡ್ತೀನಿ ಉಂಗ್ರದಿಂದ ನಾನು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡ್ತದೆ ಅಂತಂದ್ರೆ ಅದು ಬಹಳ ತಪ್ಪಾಗ್ತದೆ ಇವತ್ತು ದಂದೆ ಆಗೋಗಿರೋದ್ರಿಂದ ವ್ಯಾಪಾರೀಕರಣ ಆಗೋಗಿರೋದ್ರಿಂದ ಸಮಸ್ಯೆಗಳ ಮೂಲ ತಿಳ್ಕೊಳ್ಳದೆ ಬರೀ ವ್ಯಾಪಾರಣ ಮನೋಭಾವನೆಯಿಂದ ಬರೀ ಸೇಲ್ಸ್ ಮಾಡಬೇಕು ದುಡ್ಡು ಮಾಡಬೇಕು ಅನ್ನೋ ವಿಚಾರದಲ್ಲಿ ಇವತ್ತು ಮಾಡ್ತರದಿಂದ ಇದರ ಬಗ್ಗೆ ಅರಿವಿಲ್ಲ ನಿಮಗೆ ಆದರೆ ಸೃಷ್ಟಿ ಏನು ಹೇಳಿಲ್ಲ ಆತರ ನಿಮಗೆ ನಿಮ್ಮ ಇಷ್ಟ ಬಂದಾಗ ಇಟ್ಕೊಳ್ಳಿ ಹಾಕೊಳ್ಳಿ ನಿಮ್ಮ ಇಷ್ಟವಿಂದ ಹಾಕೊಳ್ಳಿ ಇಷ್ಟು ಇದು ಮಾಡಿ ಅಂತ ಹೇಳಿಲ್ಲ ನಿರ್ದಿಷ್ಟವಾಗಿ ಯಾವ ಸಮಸ್ಯೆ ಯಾವ ಸಮಸ್ಯೆ ಇದೆ ನಿಮ್ಮ ಗ್ರಹ ಸ್ಥಿತಿಗಳೇನು ನಿಮ್ಮ ಗ್ರಹ ಬಲಬಲಗಳೇನು ಅದರಲ್ಲಿ ನೆಗೆಟಿವ್ ಯಾವುದು ಪಾಸಿಟಿವ್ ಯಾವುದು ಇವೆಲ್ಲ ನೋಡ್ಕೊಂಡು ಧಾರಣೆ ಮಾಡ್ತಕ್ಕಂತ ಪಕ್ಷದಲ್ಲಿ ನೀವು ನಿರ್ದಿಷ್ಟವಾಗಿ ಕೆಲಸ ಮಾಡ್ತವೆ ಇದಕ್ಕೆ ಆಳವಾದ ಅಧ್ಯಯನ ಸಂಶೋಧನೆ ಬಹಳ ಅತ್ಯಗತ್ಯ ಸುಮ್ಮನೆ ನಾನು ಹಾಕೊಂಡ್ಬಿಡ್ತೀನಿ ಮಾಡ್ಬಿಡ್ತೀನಿ ಅಂತಂದ್ರೆ ಪ್ರಯೋಜನ ಆಗಲ್ಲ ಹಂಗಾಗ್ಬಿಡಿದ್ರೆ ನಾನು ಹತ್ತು ಬೆಳಗ್ಗೆ ಹತ್ತಾಕೊಂಡು ಮನೆ ಕೂತ್ಕೊಂಡ್ಬಿಡ್ತಿದ್ದೆ ನಾನು ಇಷ್ಟೆಲ್ಲ ಸಂಶೋಧನೆ ಅಧ್ಯಯನ ಮಾಡಿ ಇಷ್ಟೆಲ್ಲ ಪಾಠ ಮಾಡಬೇಕಾಗಿರಲಿಲ್ಲ ಅದರಿಂದ ಪ್ರತಿಯೊಂದು ಭಗವಂತ ಏನು ಮಾಡ್ತಾನೆ ನೈಸರ್ಗಿಕವಾಗಿ ಎಲ್ಲಾ ಸಮಸ್ಯೆಗಳಿಗೂ ಒಂದು ಪರಿಹಾರವನ್ನು ಕೊಟ್ಟಿದ್ದಾನೆ ಆ ಪರಿಹಾರವನ್ನ ತಗೊಳ್ಬೇಕು ಅಂದಾಗ ನಾವು ವಿಚಾರವಂತರಾಗಬೇಕು ನಾವು ತರ್ಕ ಮಾಡಬೇಕು ಯಾವುದನ್ನ ಅಳವಡಿಸಿಕೊಂಡ್ರೆ ಏನಾಗುತ್ತೆ ಅಂತ ಹೇಳಿ ಅದಕ್ಕೆ ಒಂದು ಮನೆ ಕಟ್ಟಬೇಕಾದ್ರೆ ಆಗಲಿ ಭೂಮಿಯ ದೋಷವನ್ನ ಹುಡುಕೊಂಡು ಆನಂತರ ನಿರ್ಮಾಣ ವಾಸ್ತುವಿನ ಬಗ್ಗೆ ಒಂದು ಅರಿವುಂಟು ಮಾಡ್ಕೊಂಡು ಆನಂತರ ನಾವೇನು ಮಾಡಬೇಕು ಪ್ರೊಟೆಕ್ಷನ್ಸ್ ಅಂತ ಹೇಳ್ತೀವಿ ಒಂದು ಮನೆ ಕಾಂಪೌಂಡ್ ಹಾಕ್ತೀವಿ ನಾವು ಯಾಕೆ ಕಾಂಪೌಂಡ್ ಹಾಕ್ತೀವಿ ಹೊರಗಡೆಯಿಂದ ಪ್ರಾಣಿ ಪಕ್ಷಿಗಳು ಬೇರೆ ವ್ಯಕ್ತಿಗಳು ಒಳಗಡೆ ಪ್ರವೇಶ ಮಾಡಬಾರದು ಮನೆ ಸುರಕ್ಷಿತವಾಗಿರಬೇಕು ಮನೆ ಒಳಗಡೆ ನಾವು ಸುರಕ್ಷಿತವಾಗಿರಬೇಕು ಅಂತ ಹೇಳಿ ಆದರೆ ಯಾವುದೇ ಸುರಕ್ಷತೆಯನ್ನ ಮೀರಿ ನಡೆಯತಕ್ಕಂತ ಈ ಕೃತಿಮ ದೋಷ ಬಾಧಿಗಳು ನೇರವಾಗಿ ನಿಮ್ಮ ಮನೆಯ ಮುಖ್ಯ ದ್ವಾರದಿಂದ ಒಳಗಡೆ ಪ್ರವೇಶ ಮಾಡ್ತವೆ ನಿಮಗೆ ಗೊತ್ತೇ ಆಗೋದಿಲ್ಲ ಆಗಿದ್ದಾಗ ನಾವು ನಮ್ಮ ತಿಳ್ಕೊಳ್ಬೇಕು ಅಂದಾಗ ಈ ರೀತಿಯಾದ ಕಾಂಪೌಂಡ್ ಅನ್ನು ಮನೆಯ ಒಳಗಡೆ ನಾವು ಧಾರಣೆ ಮಾಡ್ಕೊಳ್ಳೋದ್ರಿಂದ ಮನೆಯ ಒಳಗಡೆ ನಾವು ಅಳವಡಿಸ್ಕೊಳ್ಳೋದ್ರಿಂದ ನಾವು ಹೊರಗಡೆ ಪ್ರಪಂಚದಿಂದ ಬರತಕ್ಕಂಥ ನಾನಾ ರೀತಿಯಾದ ಋಣಾತ್ಮಕ ಶಕ್ತಿಗಳು ನಮಗೆ ಗೊತ್ತಾಗ್ತದೆ ಇದರಿಂದ ಆಯ್ತಾ ಸಿ ಈ ರೀತಿ ಮಾಡ್ತಕ್ಕಂಥ ವಿಚಾರದಲ್ಲಿ ನೈಸರ್ಗಿಕವಾಗಿ ಉಪಯೋಗತಕ್ಕಂಥ ಈ ರತ್ನ ಧಾರಣೆ ಅಥವಾ ರತ್ನ ಅಳವಡಿಸ್ಕೊಳ್ತಕ್ಕಂಥ ವಿಚಾರ ನಾವು ಪ್ರತಿಯೊಬ್ಬರು ಕೂಡ ಅಳವಡಿಸ್ಕೊಂಡಾಗಲೇ ಮಾತ್ರನೇ ನಾವು ಇನ್ನೊಬ್ಬರನ್ನ ಕೇಳಬೇಕಾಗಿಲ್ಲ ಇನ್ನೊಬ್ಬರು ಕೈ ಕಲಿಡಿಬೇಕಾಗಿಲ್ಲ ಇನ್ನೊಬ್ಬರ ಹತ್ರ ಮೋಸ ಹೋಗಬೇಕಾಗಿಲ್ಲ ನಾವು ಇನ್ನೊಂದು ನಿಂಬೆಣ್ಣೆ ತಂದಿಡ್ಕೋಬೇಕಾಗಿಲ್ಲ ಆ ಕುಂಕುಮ ತಂದಿಡಬೇಕಾಗಿಲ್ಲ ಈ ಕುಂಕುಮ ತಂದಿಡಬೇಕಾಗಿಲ್ಲ ಅಥವಾ ಕೆಲಸನೇ ಮಾಡಿಲ್ಲ ಅಲ್ಲಿ ದೇವರೇ ಇಲ್ಲ ಅಂತೇಳಿ ನಾವು ಒಂದು ವಿಚಾರಕ್ಕೆ ಬರಬೇಕಾಗಿಲ್ಲ ಆದರೆ ಭಗವಂತ ಕೊಟ್ಟಿರತಕ್ಕಂಥ ಈ ರತ್ನ ಬಹಳ ಪ್ರಭಾವಶಾಲಿ ಆಗಿರತಕ್ಕಂಥದ್ದು ನಾನಾ ರೀತಿಯ ಸಮಸ್ಯೆಗಳು ನಿಮ್ದು ಯಾವುದೇ ಸಮಸ್ಯೆ ಇರಲಿ ಆ ಸಮಸ್ಯೆಗಳನ್ನು ದೈವ ಅನುಷ್ಠಾನ ಮುಖಾಂತರ ಪರಿಹಾರ ಮಾಡ್ಕೊಂಡ ಮುಖಾಂತರ ನಾವು ಧಾರಣೆ ಮಾಡ್ಕೊಳ್ಬೋದು ಅಥವಾ ದೈವಾನುಗ್ರಹ ಇದೆ ಇಂಥವೆಲ್ಲ ನಾನು ನಂಬದೇ ಇಲ್ಲ ಆಗದೇ ಇಲ್ಲ ಅಂತಂದರೆ ನಾನು ಆಗ ಹೇಳ್ತಾ ಇರ್ತೀನಿ ನಂಬಿದ್ರೆ ದೈವ ನಂಬಿಲ್ಲ ಅಂದರೆ ದೆವ್ವ ಅಲ್ಲಿಗೆ ದೈವ ಇರೋದು ಉಂಟು ದೆವ್ವ ಇರೋದು ಉಂಟು ಆಗಿದ್ದಾಗ ನಿಮ್ಮ ಕರ್ಮಾನುಸಾರ ರೊಟೇಷನ್ಸ್ ಆಗ್ತಾನೇ ಇರ್ತದೆ ಎಂತಹ ಪ್ರಭಾವಶಾಲಿ ಆಗಿರತಕ್ಕಂಥ ವ್ಯಕ್ತಿತ್ವ ನಿಮ್ಮದಾಗಿದ್ರು ಕೂಡ ದೈವಶಕ್ತಿ ಇರತಕ್ಕಂಥ ಗ್ರಹಬಲ ನಿಮ್ಮದಾಗಿದ್ರೂ ಕೂಡ ವಿಶೇಷವಾಗಿ ಕಾಲಮಾನದಲ್ಲಿ ನೀವು ಯಾವುದೋ ಒಂದು ಟೈಮಲ್ಲಿ ವೀಕ್ ಆಗಲೇಬೇಕಾಗ್ತದೆ ಇದು ಸೃಷ್ಟಿ ನಿಯಮ ಆ ವೀಕ್ ಆಗದ ಸಂದರ್ಭದಲ್ಲಿ ಹಿಂದೆ ಯಾವಾಗಲೂ ಎರಡು ವರ್ಷ ಮೂರು ವರ್ಷ ಹಿಂದೆ ಮಾಡತಕ್ಕಂಥ ಪ್ರಯೋಗ ಏನಾಗ್ತದೆ ಆವಾಗ ಬಂದು ತಟ್ತದೆ ಇದು ಎಷ್ಟು ಜನಕ್ಕೆ ಗೊತ್ತಿಲ್ಲ ಅದಕ್ಕೆ ನೋಡಿ ಕಾಲಮ ಲೆಕ್ಕಾಚಾರ ಅಂತಂದಾಗ ನೋಡಿ 2017 ಯಾರಿಗೆ ಅದೃಷ್ಟ ಯಾರಿಗೆ ದುರದೃಷ್ಟ ಸಿ ಇದನ್ನ ತಿಳ್ಕೊಳ್ಬೇಕು ಅದನ್ನು ಸಿ ಎವ್ರಿ ಇಯರ್ ಚೇಂಜಸ್ ಆಗ್ತಾ ಇರ್ತದೆ ಹಿಂದೆ ಯಾವುದೋ ಒಂದು ವರ್ಷ ಹಿಂದೆ ನಡೆದಿದ್ದು ನನ್ನ ಟೈಮ್ ತುಂಬ ಚೆನ್ನಾಗಿದ್ದು ನಾನು ದೇವತಾ ಅನುಷ್ಠಾನದಲ್ಲಿದ್ದು ನನ್ನ ಗ್ರಹ ಫಲಗಳೆಲ್ಲ ಸ್ಟ್ರಾಂಗ್ ಆಗಿದ್ದು ದೇವತಾ ಶಕ್ತಿಯ ಪ್ರಭಾವ ಕೂಡ ನಮ್ಮ ಇತ್ತು ಅಂದಾಗ ಯಾವುದೇನು ತೊಟ್ಟೋದಿಲ್ಲ ಯಾವಾಗ ಈ ರೊಟೇಷನ್ಸಲ್ಲಿ ಚೇಂಜ್ ಆಗ್ತಾ ಇದ್ದು ನನ್ನ ಗ್ರಹಗತಿಗಳು ವೀಕ್ ಆಗ್ತದೆ ಅಥವಾ ಮಂಕುತನ ಪಡ್ಕೊಳ್ತವೆ ಆವಾಗ ಹಿಂದೆ ಯಾವಾಗೋ ನಡೆದಿರ್ತಕ್ಕಂಥ ಒಂದು ಪ್ರಯೋಗ ದೃಷ್ಟಿ ಆ ಸಮಯದಲ್ಲಿ ಬಂದು ನೇರ ಬೀಳ್ತದೆ ಅದಕ್ಕೆ ಭಾಳ ಜನ ಹೇಳ್ತಾ ಇರ್ತಾರೆ ಸಮಸ್ಯೆ ಎಲ್ಲ ಒಟ್ಟಿಗೆ ಬಂದ್ಬಿಡ್ತು ನನಗೆ ಅದು ಪ್ರಾಬ್ಲಮ್ ಇದು ಪ್ರಾಬ್ಲಮ್ ಅದು ಪ್ರಾಬ್ಲಮ್ ಎಲ್ಲ ಒಟ್ಟಿಗೆ ಬಂದು ತಡ್ಕೊಳಕ್ಕಾಗ್ತಿಲ್ಲ ನನಗೆ ಅಂತ ಹೇಳ್ತಾರೆ ಕಾರಣ ಏನಂತಂದ್ರೆ ಯಾವಾಗೋ ಹಿಂದೆ ಎಲ್ಲೋ ನಡೆದಿರ್ತಕ್ಕಂಥ ಒಂದು ವಿಶೇಷ ಪ್ರಯೋಗ ಈ ಕಾಲಮಾನದಲ್ಲಿ ಅದು ರಾಮಬಾಣತರ ಬಂದು ಕೆಲಸ ಮಾಡ್ತದೆ ಇದು ಗೊತ್ತೇ ಆಗೋದಿಲ್ಲ ಇದನ್ನು ತಿಳ್ಕೊಳ್ಬೇಕು ಅಂದಾಗ ಅಧ್ಯಯನ ಮಾಡ್ಕೊಳ್ಬೇಕಾಗ್ತದೆ ಮತ್ತೆ ಆದರೆ ಇಂಥ ಒಂದು ವಿಚಾರಗಳನ್ನು ನಾವು ಅಳವಡಿಸ್ಕೊಂಡ ಪಕ್ಷದಲ್ಲಿ ನಮಗದು ಮುನ್ಸೂಚನೆ ಕೊಡ್ತದೆ
ನಮಗೆ ಗೊತ್ತೇ ಇಲ್ಲ ಯಾವಾಗ ಹಿಂದೆ 2 ವರ್ಷ ನಡೆದಿರಬೇಕು ಹಿಂದೆ 2 ವರ್ಷ ಆದ ಒಂದು ದಾಟಿರಬೇಕು ಹಿಂದೆ 2 ವರ್ಷ ಆದ ಒಂದು ನಡೆದಿರಬೇಕು ನಮಗೆ ಸಿ ಈ ಸಂದರ್ಭವನ್ನ ನಮಗೆ ಅದು ತಿಳಿಸ್ಕೊಡ್ತಾರೆ ಆವಾಗ ನಾವು ಎಚ್ಚೆತ್ತುಕೊಂಡು ಅದರ ಒಂದು ಕೃತಿಮ ದೋಷದ ಮೂಲವನ್ನ ಹುಡುಕೊಂಡು ಆ ಕೃತಿಮ ದೋಷದ ನಿವಾರಣೆಗೋಸ್ಕರ ಯಾವ ದೈವನಷ್ಠಾನ ನಾವು ಅಳವಡಿಸಿಕೊಳ್ಳಬೇಕು ಅನ್ನೋದನ್ನ ತಿಳ್ಕೊಂಡಾಗ ನಾವು ಅದರಿಂದ ಮುಕ್ತಿ ಹೊಂದಬಹುದು ಇಲ್ಲ ಅಂದಾಗ ಒಂದೊಂದು ಸಲ 7 ವರ್ಷ ಶನಿ ಕಾಟ 7.5 ಅಂತ ಹೇಳ್ತೀವಿ 18 ವರ್ಷ ರಾಹು ಕಾಟ ಅಂತ ಹೇಳ್ತೀವಿ ಮತ್ತೆ ಬೇರೆ 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 ಗ್ರಹ ಸ್ಥಿತಿಗಳ ಒಂದು ಚಲನವನದಲ್ಲಿ ನಾವು ವರ್ಷಾನುಗಟ್ಟಲೆ ಸಿಕ್ಕಾಕೊಂಡು ಏನು ಮಾಡ್ತೀವಿ ಯಾವದಲ್ಲೂ ಹೊರಗಡೆ ಬರದೆ ಇಡಿ ಜೀವನವನ್ನ ಹಾಳು ಮಾಡ್ಕೊಳ್ಳತಕ್ಕಂತ ಸ್ಥಿತಿ ನಾವು ಬಂದ್ಬಿಡ್ತೀವಿ ಅದಕ್ಕೆ ತುಂಬಾ ಚೆನ್ನಾಗಿದ್ದ ವ್ಯಕ್ತಿ ನೋಡಿ 5 ವರ್ಷ 6 ವರ್ಷ ಆಯ್ತು ಅವನು ಮೇಲೆ ಎದ್ದಿಲ್ಲ ತುಂಬಾ ಮರಿತಿದ್ದ ತುಂಬಾ ರಾಜಯೋಗ ಇತ್ತು ನಡೆಯುತ್ತಿತ್ತು ಅವನಿಗೆ ಎಲ್ಲವನ್ನೂ ಕಳ್ಕೊಂಡು ಬೀದಿಗೆ ಬಂದ್ಬಿಟ್ಟ ಅಂತ ಹೇಳಿ ಇವತ್ತು ಸಮಾಜನ ಮಾತಾಡ್ಕೊತೀವಿ ಯಾಕಂದ್ರೆ ಒಬ್ಬರಿಗೆ ಆಗಿರತಕ್ಕಂತ ಮನಸ್ಥಿತಿ ಇನ್ನೊಬ್ಬರಿಗೆ ಇರೋದಿಲ್ಲ ಒಬ್ಬರಿಗೆ ಆಗಿರತಕ್ಕಂತ ಗ್ರಹ ಸ್ಥಿತಿ ಇನ್ನೊಬ್ಬರಿಗೆ ಇರೋದಿಲ್ಲ ಈ ಕಾಲಮಾನ ಲೆಕ್ಕಾಚಾರದಲ್ಲಿ ಇದು ರೊಟೇಷನ್ಸ್ ಆಗ್ತಾನೇ ಹೋಗ್ತಾ ಇರ್ತದೆ ಹೊರತು ಬೇರೆ ಏನು ಅಲ್ಲ ಅದಕ್ಕೆ ಶಾಸ್ತ್ರ ಜ್ಯೋತಿಷ್ಯ ಸಂಖ್ಯಾಶಾಸ್ತ್ರ ಅಂತಕಂತದ್ದು ಗ್ರಹಗಳ ಶಾಸ್ತ್ರ ಗ್ರಹಗಳ ಲೆಕ್ಕಾಚಾರ ಒಂದು ಗ್ರಹ ನಿಯಮ ಗ್ರಹ ರಹಸ್ಯ ಇದು ಯಾವಾಗ ನೀವು ಅಳವಡಿಸಿಕೊಂಡಿಲ್ಲ ನಿಮಗೆ ಗೊತ್ತೇ ಆಗೋದಿಲ್ಲ ಸೇ ಮಾನವ ಜೀವಿ ಆಸೆ ಬುರುಕತನ ಆಸೆ ದುರಾಸೆ ಅಂತ ತಗೊಂಡಾಗ ನನಗೆ ಅದಾ ಬಿಡಬೇಕು ಇದಾ ಬಿಡಬೇಕು ಹಂಗಾ ಬಿಡಬೇಕು ಹಿಂಗಾ ಬಿಡಬೇಕು ಅನ್ನೋದು ಅಷ್ಟೇ ನಮ್ಮ ದೃಷ್ಟಿಲಿ ಇರುತ್ತೆ ಬರ್ತವ ಇವು ದಾಳಿ ಇಟ್ಟಾಗ ಅದನ್ನ ತಿಳ್ಕೊಳ್ಳಕಾಗದೆ ನಾವು ಒದ್ದಾಡ್ತಿರ್ತೀವಿ ಆಗ ಈ ರೀತಿಯಾಗಿರತಕ್ಕಂತ ಮೊದಲೇ ಹಂತದ ಒಂದು ಪ್ರಯೋಗಗಳು ಏನಾಗ್ತದೆ ನಮಗೆ ತಿಳಿಸ್ಕೊಡ್ತವೆ ಆ ತಿಳಿಸುವಿಕೆ ಗೊತ್ತಾದಾಗ್ಲೇ ನಿಮಗೆ ಗೊತ್ತಾಗತಕ್ಕಂತದ್ದು ಇಲ್ಲ ಅಂದ್ರೆ ನಾವು ಮೋಸ ಹೋಗ್ತಾ ಇರ್ತೀವಿ ಅದರಿಂದ ಹೊರಗಡೆ ಬರಕ ಆಗೋದಿಲ್ಲ ನಾವು ಈಚೆ ಬರಕ ಆಗೋದಿಲ್ಲ ಅದರಿಂದ ರತ್ನದಾಣೆ ಅಂತಕಂತದ್ದು ಸರ್ವಶ್ರೇಷ್ಠವಾಗಿರತಕ್ಕಂತ ಸರ್ವಕಾಲಿಕವಾಗಿ ಕೆಲಸ ಮಾಡತಕ್ಕಂತ ಒಂದು ಅದ್ಭುತವಾದ ಶಕ್ತಿ ಇದನ್ನ ಪ್ರತಿಯೊಬ್ಬರು ಅಳವಡಿಸಿಕೊಳ್ಳಿ ಒಳ್ಳೆದಾಗಲಿ ಸೋ ಯಾವ ಬೆರಳಿಗೆ ಧರಿಸಬೇಕಾಗುತ್ತೆ ಇದನ್ನ ನಾವು ಏನು ಮಾಡಬೇಕು ಅಂತಂದ್ರೆ ಈ ಮಿಡ್ಲ್ ಫಿಂಗರ್ ಅಥವಾ ರಿಂಗ್ ಫಿಂಗರ್ ಗೆ ಧಾರಣೆ ಮಾಡ್ಕೋಬೇಕಾಗುತ್ತದೆ ಸಾಮಾನ್ಯವಾಗಿ ಮಿಡ್ಲ್ ಫಿಂಗರ್ ಗೆ ಧಾರಣೆ ಮಾಡ್ಕೊಂಡ್ರೆ ಬಹಳ ಒಳ್ಳೆದಿದೆ ಯಾಕಂದ್ರೆ ಶನಿ ಅಂತ ಹೇಳ್ತೀವಿ ಮಿಡ್ಲ್ ಫಿಂಗರ್ ಬಂದು ಶನಿ ಅದಕ್ಕೆ ಎತ್ತರವಾಗಿದಾನೆ ಶನಿನೇ ದುಃಖಕಾರಕ ಮರಣಕಾರಕ ಕಷ್ಟಕಾರಕ ಶನಿಯೇ ಕರ್ಮ ದೇವತೆ ಅಂತ ಕೂಡ ನಾವು ಹೇಳ್ತೀವಿ ಆದರೆ ನೀಚವಾಗಿರತಕ್ಕ ಸಂದರ್ಭದಲ್ಲಿ ತೊಂದರೆಗಳು ಕೊಟ್ಬಿಡ್ತಾನೆ ಆವಾಗ ಇದು ಧಾರಣೆ ಮಾಡೋ ಸಂದರ್ಭದಲ್ಲಿ ನೇರವಾಗಿ ಅವನು ನಮಗೆ ತಿಳಿಸ್ಕೊಡ್ತಾನೆ ಅದರಿಂದ ಮಿಡ್ಲ್ ಫಿಂಗರ್ ಅಥವಾ ರಿಂಗ್ ಫಿಂಗರ್ ಅದು ಸ್ತ್ರೀಯರಾಗಲಿ ಪುರುಷರಾಗಲಿ ಮನೆ ಆಫೀಸ್ ಕಚೇರಿ ತಗೊಂಡಾಗ ನಾಲ್ಕು ದಿಕ್ಕುಗಳು ನಾಲ್ಕು ದಿಕ್ಕುಗಳಿಗೆ ನೋಡಿಕೊಂಡು ಆ ದಿಕ್ಕಿಗೆ ಸಂಬಂಧಪಟ್ಟಾಗಿ ಅದನ್ನು ಅಳವಡಿಸ್ಕೊಳ್ಬೇಕಾಗ್ತದೆ ಆವಾಗ ಇದರ ವಿಶೇಷತೆಗಳು ಪ್ರಭಾವ ನಿಮಗೆ ಅರಿವು ಉಂಟು ಬರುತ್ತೆ ಓಕೆ ಗುರುಜಿ ಬಹಳಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ಹಾಗೆ ಗುರುಜಿ ಮುಂದಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ ಮುಂದಿನ ಕಾಲಜ್ಞಾನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ವಂದನೆಗಳು ಶಿರಡಿ ಸಾಯಿ ಗುರುವೇ ನಮಃ ನಿತ್ಯ ಕಾಯಕ ಶಿವೇ ನಮಃ ಸೂರ್ಯ ದೇವಾದಮೋ ನಮಃ ಸಂಖ್ಯಾಶಾಸ್ತ್ರ ಶಿವಂ ನಮಃ ಸಂಖ್ಯಾಶಾಸ್ತ್ರ ಶಿವಂ ನಮಃ ಶಿರಡಿ ಸಾಯಿ ಗುರುವೇ ನಮಃ ನಿತ್ಯ ಕಾಯಕ ಶಿವೇ ನಮಃ ಸೂರ್ಯ ದೇವಾದಮೋ ನಮಃ ಸಂಖ್ಯಾಶಾಸ್ತ್ರ ಶಿವಂ ನಮಃ ಸಂಖ್ಯಾಶಾಸ್ತ್ರ ಶಿವಂ ನಮಃ ಅದೃಷ್ಟ ಕನ್ನಡಿ ನೋಡಿ ಮಾಡುವುದೆಲ್ಲವೂ ಮೋಡಿ ಭಾಗ್ಯದ ಬಾಗಿಲು ತೆರೆಯೋ ಕಾಲವು ಬಂದಿದೆ ನೋಡಿ ಏಳು ಬೀಳಲ್ಲು ನಡೆಯೋದೆ ಜೀವನ ಬದುಕು ಏನೆಂದು ತಿಳಿಯೋಣ ಈ ದಿನ ಏಳು ಬೀಳಲ್ಲು ನಡೆಯೋದೆ ಜೀವನ ಬದುಕು ಏನೆಂದು ತಿಳಿಯೋಣ ಈ ದಿನ ತಡಮಾಡಬೇಡಿ ಚಿಂತೆ ಹೊರದೂಡಿ ತಡಮಾಡಬೇಡಿ ಚಿಂತೆ ಹೊರದೂಡಿ ಅದೃಷ್ಟ ಬೆನ್ನ ಹಿಂದೆ ಇದ್ರು ಚಿಂತೆ ಯಾಕೆ ಸುಮ್ಮನೆ